1997ನೇ ದತ್ತಿ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀಯುತ ವಿಭುರ್ ಗಿರೀಶ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯರೇ, ಬಸವ ಸಮಿತಿಯ ಹೆಮ್ಮೆಯ ಅಧ್ಯಕ್ಷರೇ, ಇಂದಿನ ಈ ಅರಿವಿನ ಮನೆ ಕಾರ್ಯಕ್ರಮದ ಪ್ರಯೋಜನವನ್ನು ಪಡ್ಕೊಳ್ಳೋಕ್ಕೆ ಆಗಮಿಸಿರುವಂತಹ ಎಲ್ಲ ಶರಣ ಶರಣೆಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ, ಮೊನ್ನೆ ನಾಡಿನಾದ್ಯಂತ ನಾವೆಲ್ಲ ಅಕ್ಕಮಹಾದೇವಿಯ ಜಯಂತಿಯನ್ನು ಆಚರಿಸಿದ್ದೇವೆ. ಬಸವ ಸಮಿತಿಯ ನಿಯಮದ ಪ್ರಕಾರ ಪ್ರತಿ ಸೋಮವಾರ ಅರಿವಿನ ಮನೆ ಕಾರ್ಯಕ್ರಮದಲ್ಲಿ ಶರಣರ ಕುರಿತ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಅನುಗುಣವಾಗಿ ಈ ವಾರದಲ್ಲಿ ಬರುವ ಶರಣರ ಜಯಂತಿಯನ್ನು ಈ ಸೋಮವಾರ ಆಯ್ಕೆ ಮಾಡಿಕೊಂಡಿರುವಂಥದ್ದು. ನನಗೆ ಮಹಾದೇವಿ ಅಕ್ಕನ ಲೋಕಾನುಭವ ವಿಚಾರವನ್ನು ಮಾತಾಡ್ತಾ ಆದಷ್ಟು ಅಕ್ಕ ಮಹಾದೇವಿಯ ಬಗ್ಗೆ ಒಂದು ಸಮಗ್ರ ಚಿತ್ರಣವನ್ನು ನೀಡಿ ಅನ್ನುವಂತಹ ಕರೆಯನ್ನು ಬಸವ ಸಮಿತಿಯಿಂದ ಕೊಟ್ಟರು. ನಾವು ಬಸವ ಸಮಿತಿಯ ನೋಡ್ತಾ ಇದ್ದ ಹಾಗೇ, ಬಿ ಡಿ ಜತ್ತಿಯವರ ಫೋಟೋವನ್ನು ನೋಡ್ತಾ ಇದ್ದ ಹಾಗೇ, ಬಹುಶಃ ಅದು ಸಾರ್ಥಕತೆಯಿಂದ ನೋಡ್ತಾ ಇರುವ ಮುಖ ಏನೋ ಅಂತ ಅನಿಸುತ್ತೆ. ಯಾಕೆಂದರೆ ಅವರು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇವತ್ತು ಬಸವ ಸಮಿತಿ ದೇಶದಾದ್ಯಂತ ತನ್ನ ಒಂದು ಛಾಪು ಮೂಡಿಸ್ತಾ ಇರುವಂಥದ್ದು. ಏನು ಶರಣರ ಸಂದೇಶವನ್ನು ಜನಗಳಿಗೆ, ಮನಗಳಿಗೆ, ಮನೆಗಳಿಗೆ ಮುಟ್ಟಿಸುವಂತಹ ಯೋಜನೆ ಇತ್ತೋ ಅದನ್ನು ಅವರು ಅಂದುಕೊಂಡದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ ಇಂದಿನ ಅಧ್ಯಕ್ಷರು ಮಾಡ್ತಾ ಇರೋದು. ಅವರಿಗೆ ಈ ಪರಿಕಲ್ಪನೆ ಇತ್ತೋ ಇಲ್ವೋ ಗೊತ್ತಿಲ್ಲ. ರಾಜ್ಯದ ಬೇರೆ ಬೇರೆ ರಾಜ್ಯದ ಬೇರೆ ಬೇರೆ ಭಾಷೆಗಳಲ್ಲಿ ಮ್ಯಾಗ್ಝೀನ್ಗಳು ಬರೋದ್ರಿಂದ ಹಿಡಿದು ಇಡೀ ದೇಶವೇ ತಿರುಗು ನೋಡೋ ಹಾಗೆ ಪ್ರಧಾನಮಂತ್ರಿಗಳಿಂದ ಸಂಪುಟಗಳನ್ನು ಬೇರೆ ಬೇರೆ ಭಾಷೆನಲ್ಲಿ ತರಿಸುವಂತಹ ಕೆಲಸವನ್ನು ಮಾಡುವಂಥದ್ದು, ನಾಣ್ಯವನ್ನು ಬಸವಣ್ಣನವರ ನಾಣ್ಯವನ್ನು ಬಿಡುಗಡೆ ಮಾಡಿಸುವಂಥದ್ದು ಒಂದಲ್ಲ ಎರಡಲ್ಲ, ನಿಜಕ್ಕೂ ಇಂಥ ಕೆಲಸಗಳು ಆಗಬೇಕಾಗಿದೆ. ಯಾಕಂದರೆ ಕನ್ನಡ ಸಾಹಿತ್ಯ ಅನ್ನುವಂಥದ್ದು ಒಂದು ದೊಡ್ಡ ಸಮುದ್ರ. ಆ ಸಮುದ್ರಕ್ಕೆ ಹರಿದು ಬಂದ ಒಂದು ದೊಡ್ಡ ತೊರೆ 12ನೇ ಶತಮಾನದ ವಚನ ಸಾಹಿತ್ಯ. ಈ ವಚನ ಸಾಹಿತ್ಯದ ಪ್ರಕೃತಿ ಹೀಗೆ ಅಂತ ಹೇಳೋಕೆ ಬರಲ್ಲ. ಬೇರೆ ಯಾವ ಧರ್ಮದಲ್ಲೂ ಸಿಗದೇ ಇರುವಂತಹ ಏನೆಲ್ಲ ವಿಚಾರಗಳು, ಎಷ್ಟೆಲ್ಲ ತಾತ್ವಿಕ ಚಿಂತನೆಗಳು, ಆಧ್ಯಾತ್ಮಿಕ ಚಿಂತನೆಗಳು, ಲೌಕಿಕ ಚಿಂತನೆಗಳು ನಮಗೆ ಈ ವಚನ ಸಾಹಿತ್ಯದಲ್ಲಿ ನೋಡಬಹುದು. ಇನ್ನು ಇವತ್ತಿನ ಅಕ್ಕನ ವಿಚಾರವನ್ನು ನಾವು ಮಾತಾಡ್ತಾ ಹೋಗೋದಾದರೆ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕರ್ನಾಟಕದ ಹೆಮ್ಮೆಯ ಮುತ್ತು ಅಕ್ಕ. ಅಕ್ಕಂದೇ ಒಂದು ವಚನವನ್ನು ನಾನು ಪ್ರಸ್ತಾಪ ಮಾಡೋದಾದರೆ, ಮುತ್ತು ನೀರೊಳಗಾಯಿತು, ಉಪ್ಪು ನೀರೊಳಗಾಯಿತು, ವಾರಿಕಲ್ಲು ನೀರೊಳಗಾಯಿತು. ವಾರಿಕಲ್ಲು ಕರಗಿದ ಪರಿಯ ನೋಡ, ವಾರಿಕಲ್ಲು ನೀರಲ್ಲಿ ಕರಗಿತ್ತು, ಉಪ್ಪು ನೀರಲ್ಲಿ ಕರಗಿತ್ತು, ಮುತ್ತು ಮುತ್ತಾಗಿ ಕರಗದೆ ಉಳಿದ ಪರಿಯ ನೋಡ ಅಂತ. ಸೊ ಇಲ್ಲಿ ಮುತ್ತು ಮುತ್ತಾಗಿ ಕರಗದೆ ಉಳಿದದ್ದಿದೆಯಲ್ಲ, ಆ ಮುತ್ತು ನೀರಲ್ಲಿ ಕರಗದೆ ಉಳ್ಕೊಳ್ಳೋ ಅಂಥದ್ದು, ಅದು ಕರ್ನಾಟಕದಲ್ಲಿ ಎಂದಿಗೂ ಕರಗದ ಮುತ್ತು ಅಕ್ಕ. ಇಡೀ ಕರ್ನಾಟಕದಲ್ಲಿ ತಾನು ಹೊಳಪಾಗಿ ಒಂದು ಪ್ರಭೆಯಾಗಿ ಆಂತರಿಕ ಮತ್ತು ಬಾಹ್ಯ ಹೊಳಪಿಗೆ ಕಾರಣಳಾಗುವಂತಹ ಅಕ್ಕ, ಇಡೀ ನಾಡಿನ ಹೆಮ್ಮೆಯ ಅಕ್ಕ ಅಂತ ಗೌರವದಿಂದ ಕರೆಸ್ಕೊಳ್ಳುವಂತಹ ಅಕ್ಕ 12ನೇ ಶತಮಾನದ ಪ್ರಭೆ ಬೆಳಕು. ಬಹುಶಃ ಅಕ್ಕ ತಾನು ಉಡಿತಡಿಯಲ್ಲಿ ಹುಟ್ಟಿದ್ರೂ ಕೂಡ ನಾವು ಒಂದಿಷ್ಟು ಅವಳ ಹೂಗಮ ವಿಕಾಸವನ್ನು ನೋಡೋದಾದರೆ ಶಿವಮೊಗ್ಗ ಜಿಲ್ಲೆಯ ಉಡುತಡಿಯಲ್ಲಿ ನಾವು ಕೆಲವೊಂದು ಕೃತಿಗಳಲ್ಲಿ ನೋಡೋದ್ರ ಮುಖಾಂತರ ಹೇಳೋದಾದರೆ, ಇವತ್ತಿನ ಶಿವಮೊಗ್ಗ ಜಿಲ್ಲೆಯ ಉಡುಗಣಿ ಅನ್ನುವಂತಹ, ಅಕ್ಕಪಕ್ಕದಲ್ಲಿ ಚಡಗಣ ಅನ್ನುವಂಥ ಊರುಗಳೆಲ್ಲ ಬರ್ತವೆ, ಆ ಉಡುಗಣಿ ಊರಿನಲ್ಲಿ ಅವಳ ಜನ್ಮ ಆಯಿತು, ಸುಮತಿ ಮತ್ತು ನಿರ್ಮಲರ ಒಂದು ಗರ್ಭದಲ್ಲಿ ಅನ್ನುವಂಥದ್ದು. ಆಕೆ ತಾನು ಜನ್ಮ ತಾಳಿ ಬುದ್ಧಿ ಬರ್ತಾ ಇರಬೇಕಾದ್ರೇ ಆಕೆಗೆ ಆಧ್ಯಾತ್ಮಿಕದ ಕಡೆಗೆ, ದೈವ ಭಕ್ತಿಯ ಕಡೆಗೆ ಯಥೇಚ್ಛವಾದಂಥ ಒಂದು ಆಸಕ್ತಿ ಒಲವು ಇತ್ತು ಅನ್ನೋಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಈಕೆಯ ಬಗ್ಗೆ ನಾವು ಯಥೇಚ್ಛವಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಆಗೋದು ಹರಿಹರ ತುಂಬ ಸಮೀಪದಲ್ಲಿ, ಅಂದರೆ 12ನೇ ಶತಮಾನದ ನಂತರ 13ನೇ ಶತಮಾನದಲ್ಲಿ ಬರುವಂತಹ
ಹರಿಹರನ ಕಾವ್ಯದಲ್ಲಿ ರಗಳೆ ಮಹಾದೇವಿ ಅಕ್ಕಗಳ ರಗಳೆನಲ್ಲಿ ನಾವು ಒಂದಷ್ಟು ಅಕ್ಕ ಮಹಾದೇವಿ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೋದು. ಅದು ಬಿಟ್ಟರೆ ಚಾಮರಸನ ಪ್ರಭುಲಿಂಗ ಲೀಲೆನಲ್ಲಿ ನಾವು ಒಂದಷ್ಟು ಅಕ್ಕ ಮಹಾದೇವಿ ಬಗ್ಗೆ ನೋಡ್ತಾ ಹೋಗ್ತೀವಿ. ಈ ಎರಡು ಕಾವ್ಯಗಳನ್ನು ಬಿಟ್ಟರೆ ಮುಂದೆ ನಮಗೆ ಶಿವಗಣಪ್ರಸಾದಿ ಮಹಾದೇವಯ್ಯನವರ ಶೂನ್ಯ ಸಂಪಾದನೆಯಲ್ಲಿ, ಹಾಗೇ ಗೋಳೂರು ಸಿದ್ಧವೀರನೊಡೆಯರ ಒಂದು ಶೂನ್ಯ ಸಂಪಾದನೆಯಲ್ಲಿ, ಹೀಗೆ ಅವುಗಳ ಇವೆರಡನ್ನು ರಿಪೀಟ್ ಮಾಡಿರುವಂತಹ, ಬರವಣಿಗೆ ಮಾಡಿರುವಂತಹ ಇನ್ನು ಎರಡು ಶೂನ್ಯ ಸಂಪಾದನೆಗಳಲ್ಲಿ, ಒಟ್ಟು ನಾಲ್ಕು ಶೂನ್ಯ ಸಂಪಾದನೆಗಳಲ್ಲಿ ಮತ್ತು ಎರಡು ಕಾವ್ಯಗಳಲ್ಲಿ ನಾವು ಈಕೆಯ ಬಾಲ್ಯ ಬೆಳವಣಿಗೆ ಮತ್ತು ಇವಳ ಬಗ್ಗೆ ನೋಡೋಕ್ಕೆ ಸಾಧ್ಯ ಆಗಬೇಕಿತ್ತು. ವಚನಗಳನ್ನು ಆಧರಿಸಿ ಇರುವಂತಹ ಶೂನ್ಯ ಸಂಪಾದನೆಗಳನ್ನು ನಾವು ನೋಡೋದಾದರೆ, ಆ ವಚನಗಳಲ್ಲಿ ಬರುವಂತಹ ವಿಚಾರಗಳನ್ನೇ ಸಂವಾದದ ರೀತಿಯಲ್ಲಿ ಹೇಳೋದ್ರಿಂದ ನಮಗೆ ಮತ್ತೆ ಆಕೆಯ ಲೋಕದ ಅನುಭವಗಳನ್ನು ಕುರಿತಾದಂತಹ ಸಾಮಾಜಿಕ ಚಿಂತನೆಗಳನ್ನು, ಸಾಮಾಜಿಕ ವಿಡಂಬನೆಯನ್ನು, ಭಕ್ತಿಗೆ ಸಂಬಂಧಪಟ್ಟಂತಹ ಮತ್ತು ಬೆಡಗಿನ ವಚನಗಳನ್ನು, ಸತಿಪತಿ ಭಾವದ ವಚನಗಳನ್ನೇ ನಾವು ಅಲ್ಲಿ ಸಂವಾದ ರೀತಿಯಲ್ಲಿ, ಚರ್ಚೆ ರೀತಿಯಲ್ಲಿ, ಅನುಭವ ಮಂಟಪದಲ್ಲಿ, ಮಹಾಮನೆಯಲ್ಲಿ ಏನೇನು ನಡೀತು ಅದನ್ನು ಕಾಣ್ತಾ ಹೋಗ್ಬೋದು. ಹೀಗಾಗಿ ಹೀಗೇ ಇತ್ತು ಬಾಲ್ಯ ಅನ್ನೋವಂಥದ್ದು. ನಮ್ಮ ಭಾರತದಲ್ಲಿ ಇದೊಂದು ಸಮಸ್ಯೆ ಏನಂದರೆ, ಇತಿಹಾಸವನ್ನು ಇತಿಹಾಸದ ರೀತಿಯಲ್ಲಿ ಬರೆದು ಇಡದೇ ಇರೋದು. ಯಾವ ಯಾವ ಕೃತಿಗಳಲ್ಲಿ, ಯಾವ ಯಾವ ಕಾವ್ಯಗಳಲ್ಲಿ ನಮಗೆ ಏನು ಸಿಗ್ತಾವೋ ಆ ಆಧಾರವನ್ನು ಇಟ್ಕೊಂಡೇ ಬಹುಶಃ ಹೀಗಿದ್ದಿರಬಹುದು, ಹೀಗಿದ್ದಿರಬಹುದು ಅಂತ ಹೇಳ್ತಾ ಹೋಗೋದು. ನಂತರದಲ್ಲಿ ಆಕೆಯ ಸೌಂದರ್ಯವನ್ನು, ಆಕೆಯ ಒಂದು ಮೈಕಟ್ಟನ್ನು ನೋಡಿ ಕೌಶಿಕನೆಂಬ ರಾಜ ಅವಳನ್ನು ಮೋಹಿಸಿದ, ಆಸೆಪಟ್ಟ, ಅವಳನ್ನು ಮದುವೆ ಮಾಡ್ಕೊಳ್ಳೋಕ್ಕೆ ಅನ್ನೋವಂಥದ್ದು ನಾವು ಒಂದಷ್ಟು ಓದ್ತಾ ಹೋಗ್ತೇವೆ. ಸೊ ಇಲ್ಲಿ ಕೌಶಿಕ ರಾಜ ಯಾರಾಗಿದ್ದ ಅನ್ನೋವಂಥದ್ದು ನಮಗೆ ಮತ್ತೆ ಪ್ರಶ್ನೆ ಬರ್ತಾ ಹೋಗುತ್ತೆ. ಯಾಕೆಂದರೆ ಇತಿಹಾಸ ತಜ್ಞರ ಪ್ರಕಾರ ಆ ಸುತ್ತಮುತ್ತಲ ಪ್ರದೇಶದಲ್ಲಿ ಯಾರೂ ನಮಗೆ ಕೌಶಿಕ ಅನ್ನೋವಂಥ ರಾಜ ಆ ಕಾಲದಲ್ಲಿ ಇದ್ದದ್ದು ನಮಗೆ ಮಾಹಿತಿ ಸಿಗೋದಿಲ್ಲ. ಅಲ್ಲೇನಾಗ್ತಾ ಹೋಗುತ್ತೆ ಅಂದರೆ, ಸಾಮಾನ್ಯವಾಗಿ ಒಂದು 10 ಹಳ್ಳಿಗಳಿಗೆ, 15 ಹಳ್ಳಿಗಳಿಗೆ, 20 ಹಳ್ಳಿಗಳಿಗೆ ಒಬ್ಬೊಬ್ಬ ನಾಯಕ ಆಳ್ವಿಕೆ ಮಾಡ್ತಾ ಹೋಗ್ತಾ ಇರ್ತಾನೆ. ಒಂದೊಂದು ಪ್ರದೇಶಕ್ಕೆ ನಾಯಕರುಗಳು ಬಹುಶಃ ಆ ಕಾಲದಲ್ಲಿದ್ದಂತಹ ಯಾರೋ. ಯಾಕಂದರೆ 8, 10, 12ನೇ ಶತಮಾನದಲ್ಲಿ ಕರ್ನಾಟಕ ಜೈನ ಧರ್ಮ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಂಥ ಘಟ್ಟ ಅದು. ಹೀಗಾಗಿ ಜೈನ ಧರ್ಮದ ಯಾವುದೋ ಒಬ್ಬ ರಾಜ ಕೌಶಿಕ ಅನ್ನುವಂಥವನು, ಅಥವಾ ಆತನ ಹೆಸರು ಬೇರೆ ಕೂಡ ಇದ್ದಿರಬಹುದು, ಒಬ್ಬ ಪರ್ವತ ರಾಜ ಅನ್ನೋಂಥವನು ಬರ್ತಾನೆ ಅಂತ ಒಂದಷ್ಟು ಬರುತ್ತೆ ಮಾಹಿತಿ ಕೆಲವು ಕಡೆ. ಆದರೆ ಹೀಗೆ ಅಂತ ಹೇಳಕ್ಕೆ ಬರಲ್ಲ. ಕೌಶಿಕನ ಹೆಸರನ್ನು ಹೀಗೆ ಕೌಶಿಕ ಅಂತ ಮಾಡ್ಕೊಂಡಿದ್ದಿರಬಹುದು. ಆ ಒಬ್ಬ ರಾಜ ಇವಳನ್ನು ಆಸೆ ಪಡೋದು, ಮಂತ್ರಿಯ ಕಡೆಯಿಂದ ಹೇಳಿ ಕಳಿಸೋವಂಥದ್ದು, ನಿರಾಕರಿಸ್ತಾರೆ ತಂದೆ ತಾಯಿಗಳು, ನನ್ನ ಮಗಳನ್ನು ಶಿಷ್ಟಾಚಾರದಿಂದ ಬೆಳೆಸಿದ್ದು, ಆಕೆಯ ನಮ್ಮ ಸಂಪ್ರದಾಯಕ್ಕೆ ಅನುಗುಣವಾಗಿ ಅವಳಿಗೆ ಮದುವೆ ಮಾಡಿಕೊಡ್ತೀವಿ ಅಂತ. ಯಾಕಂದರೆ ರಾಜವಂಶದಲ್ಲಿ ಏನೆಲ್ಲ ಇರ್ತವೆ, ಈ ರಾಜರುಗಳು ಹೇಗೆ ಅಂದರೆ, ಯುದ್ಧಕ್ಕೆ ಹೋದಾಗ ಯಾರೋ ಒಬ್ಬ ಸುಂದರವಾದ ಹೆಣ್ಣನ್ನು ನೋಡೋದು, ಬೇಟೆಗಾರರ ಹೆಣ್ಣುಮಗಳು ಇರಬಹುದು, ಅಥವಾ ದಾರಿನಲ್ಲಿ ಹೋಗ್ತಾ ಇರೋಳು ಚೆನ್ನಾಗಿದ್ದರೆ ಅವಳನ್ನು ತನ್ನ ಅರಮನೆ ಕರ್ಕೊಂಡು ಬಂದು ಊಳಿಗದಲ್ಲಿ ಇಟ್ಕೊಂಡು ಅವ್ರಿಗೆ ಇಷ್ಟ ಬಂದ ಹಾಗೆ ಆಕೆನ ಬಳಸ್ಕೊಳ್ಳೋದು, ಅವಳಿಗೆ ಹೊತ್ತೊತ್ತಿಗೆ ಊಟ ಬಟ್ಟೆ, ಅವಳಿಗೆ ಬೇಕಾದಂತಹ ಸೌಲಭ್ಯವನ್ನು ಕೊಡೋದು. ಇನ್ಯಾವುದೋ ಯುದ್ಧಕ್ಕೆ ಹೋಗೋದು, ಆ ಯುದ್ಧದಲ್ಲಿ ಯಾವುದೋ ರಾಜನ ಮಗಳು, ಇನ್ಯಾರೋ ಸುಂದರವಾದ ಹೆಣ್ಣುಮಗಳು ಕಂಡರೆ ಆಕೆಯನ್ನು ವಶಪಡಿಸ್ಕೊಂಡು ಬಂದು ಅರಮನೆಯ ಊಳಿಗದಲ್ಲಿ ಇಟ್ಕೊಳ್ಳೋದು, ಈ ರೀತಿ ಬಹುಪತ್ನಿತ್ವದ ಪದ್ಧತಿ ಇದ್ದುದರಿಂದ ಹೀಗೆ ನಡ್ಕೊಳ್ತಾ ಹೋಗ್ತಾರೆ. ಈ ಪದ್ಧತಿ ಗೊತ್ತಿದ್ದಂತಹ ಅಕ್ಕನ ತಂದೆ ತಾಯಿಗಳು ನಿರಾಕರಿಸ್ತಾರೆ ಅವಳನ್ನು ಅವನ ಜೊತೆಯಲ್ಲಿ ಕಳಿಸ್ಕೊಡೋದಕ್ಕೆ. ಅದಕ್ಕೆ ರಾಜ ಏನೆಲ್ಲ ಒತ್ತಡಗಳನ್ನು ಹೇರ್ದ ಅನ್ನುವಂಥದ್ದು ನಮಗೆ ಅಲ್ಲಿ ತಿಳಿದು ಬರ್ತಾ ಹೋಗುತ್ತೆ. ಅಲ್ಲಿಯ ಸೇವಕರ ಕಡೆಯಿಂದ ಒತ್ತಡ ಹೇರೋದು, ಕೊನೆಗೆ ಒಪ್ಪದೇ ಇರುವಾಗ ಆ ಸೆರೆಮನೆಯ ಭಯವನ್ನು ಹುಟ್ಟಿಸಿರಬಹುದು. ಬಹುಶಃ ಈ ಸಂದರ್ಭದಲ್ಲಿ ಬುದ್ಧಿವಂತಳಾದ ಅಕ್ಕ, ಜಾಣಲಾದ ಅಕ್ಕ ಅಪ್ಪ ಅಮ್ಮನಿಗೆ ಒದಗಬಹುದಾದಂತಹ ಸಮಸ್ಯೆಯನ್ನು ನಿಭಾಯಿಸೋಕ್ಕೋಸ್ಕರ ತಾನೇ ಮುಂದಾಗಿ, ನಾನು ಬರ್ತೀನಿ, ನನ್ನ ಕಂಡೀಷನ್ ಹೀಗಿದೆ, ಈ ನನ್ನ ನಿಯಮಗಳಿಗೆ ಒಪ್ಪೋದಾದರೆ ಅರಮನೆಯಲ್ಲಿ ಬಂದು ನಾನು ನಿನ್ನನ್ನು ಒಪ್ಕೊಳ್ಳೋದಕ್ಕೆ ತೊಂದರೆ ಇಲ್ಲ ಅನ್ನುವಂಥ ಬೇಡಿಕೆಗಳನ್ನು ಹಾಕುವಂಥದ್ದು. ಆ ಒಪ್ಪಂದಗಳಿಗೆ, ನಿಯಮಗಳಿಗೆ ಒಪ್ಪಿದ ಮೇಲೆ ತಾನು ಆತನ ಕೈ ಹಿಡಿಯೋ ಅಂಥದ್ದು. ಆ ನಂತರದಲ್ಲಿ ತಾನು ಕೊಟ್ಟ ಮಾತನ್ನು ಧಿಕ್ಕರಿಸುವ ಕೌಶಿಕ,
ಅದು ಯಾವ ಸಂದರ್ಭದಲ್ಲಿ ಅವಳು ಹಾಕೋದು ನೋಡಿ ತನ್ನ ಇಚ್ಛೆಗೆ ಅನುಗುಣವಾಗಿ ನಾನು ಜಂಗಮರ ಸೇವೆಯನ್ನು ಮಾಡುವಂಥದ್ದು ನನ್ನ ಶಿವಭಕ್ತಿಯ ಪೂಜೆಗೆ ಅಡ್ಡಿ ಬರದೇ ಇರುವಂಥದ್ದು ಬಹುಶಃ ಈ ನಿಯಮ ಹಾಕೋದಕ್ಕೆ ಅನ್ಯ ಧರ್ಮೀಯನಾಗಿರುವ ರಾಜ ಕಾರಣ ಅನಿಸುತ್ತೆ ನನ್ನ ಇಚ್ಛೆಗೆ ಅನುಗುಣವಾಗಿ ನನ್ನ ಧರ್ಮದ ದೇವರನ್ನು ನನ್ನ ಇಷ್ಟದ ದೇವರನ್ನು ಮತ್ತು ನಮ್ಮ ಪದ್ಧತಿಗೆ ಅನುಗುಣವಾಗಿ ಜಂಗಮ ಸೇವೆಯನ್ನು ನಾನು ಮಾಡೋದಕ್ಕೆ ಯಾವುದೇ ನಿರ್ಬಂಧ ಅರಮನೆಯಲ್ಲಿ ಇರಬಾರದು ಅನ್ನುವಂತಹ ಒಂದು ನಿಯಮ ಅದನ್ನು ಮೊದಲು ಒಪ್ಪಿಕೊಂಡಂಥವನು ನಂತರದಲ್ಲಿ ಹೆಣ್ಣು ನನ್ನ ಸ್ವತ್ತಾಯಿತು ಇನ್ನು ಮೇಲೆ ನಾನು ಅವಳು ನಾನು ಹೇಳ್ದಂಗೆ ಕೇಳಬೇಕು ಈ ನಿಯಮ ಆದರೆ ಅಕ್ಕ ಯಾವಾಗಲೂ ಸ್ವಂತಿಕೆಯನ್ನು ಉಳ್ಳಂಥವಳು ನಿರಾಕರಿಸ್ತಾಳೆ ಮುಂದೆ ಯಾವಾಗ ಆಕೆಯ ಮೇಲೆ ಒಂದು ದರ್ಪವನ್ನು ದೌರ್ಜನ್ಯವನ್ನು ತೋರ್ಸೋಕ್ಕೆ ಬರ್ತಾನೆ ಆಗ ಎಲ್ಲ ಕ್ಷಮಿಸ್ತಾ ಕ್ಷಮಿಸ್ತಾ ಬಂದು ಕೊನೆಗೆ ಇಷ್ಟು ಕ್ಷಮಿಸಿದ್ದೀನಿ ಇನ್ನೂ ನಿನ್ನ ಈ ಉದ್ದಟತನವನ್ನು ನಾನು ಸಹಿಸೋದಿಲ್ಲ ಅಂತ ನಿರಾಕರಿಸಿದಾಗ ಆತ ಬಹುಶಃ ಹೇಳುವಂತಹ ಮಾತು ನೀನು ನನ್ನ ಅರಮನೆಯಲ್ಲಿದ್ದೀಯಾ ನೀನು ನನ್ನ ಹಂಗಲ್ಲಿದ್ದೀಯಾ ನಾನು ಕೊಡುವ ಊಟವನ್ನು ನಾನು ಕೊಡುವ ಬಟ್ಟೆ ಆಭರಣಗಳನ್ನು ತೊಟ್ಟಿದ್ದೀಯಾ ಅನ್ನುವಂತಹ ಸಂವಾದ ಬಂದಿರಬಹುದು ಯಾಕೆಂದರೆ ಅವಳ ಹಸಿವಾದೊಡೆ ಭಿಕ್ಷಾನ್ನಗಳುಂಟು ತೃಷೆಯಾದೊಡೆ ಕೆರೆ ಹಳ್ಳ ಬಾವಿಗಳುಂಟು ಶಯನಕ್ಕೆ ಹಾಳು ದೇಗುಲಗಳುಂಟು ಚನ್ನಮಲ್ಲಿಕಾರ್ಜುನ ಆತ್ಮಸಂಘಾತಕ್ಕೆ ನೀನೆನಗುಂಟು ಅನ್ನುವಂತಹ ಸಾಲು ಅವಳ ಬಾಯಿಂದ ಬರ್ತಾ ಹೋಗುತ್ತೆ ಸರಾಗವಾಗಿ ಈ ಮಾತು ಹೇಳುವಾಗ ಬಹುಶಃ ನಿನ್ನ ಹಂಗೂ ಬೇಡ ನೀನೂ ಬೇಡ ನಿನ್ನ ಅರಮನೆಯಲ್ಲಿದ್ದರೆ ತಾನೇ ನಿನ್ನ ಹಂಗು ನಿನ್ನ ಬಟ್ಟೆ ತೊಟ್ಟರೆ ತಾನೇ ನಿನ್ನ ಹಂಗು ನಿನ್ನ ಆಭರಣಗಳನ್ನು ಧರಿಸಿದ್ರೆ ತಾನೇ ಹಂಗು ತಗೋ ನಿನ್ನ ಎಲ್ಲವನ್ನ ಅಂತ ಹೇಳಿ ಎಲ್ಲವನ್ನ ತೊರೆದು ಅವಳು ಹೊರಗೆ ಬಂದಳು ಅಂತ ಮತ್ತೆ ಇಲ್ಲಿ ಅವಳು ಹೊರಗೆ ಬಂದಳು ಹೇಗೆ ಅನ್ನುವಂಥದ್ದನ್ನು ನಾವು ನೋಡುವಾಗ ಇವತ್ತು ನಾವು ಅಕ್ಕ ಮಹಾದೇವಿ ಅಂತ ಅವಳ ಚಿತ್ರವನ್ನು ನಾವು ಕಲ್ಪಿಸ್ಕೊಳ್ಳೋಕೆ ಪ್ರಾರಂಭ ಮಾಡಿದರೆ ಅವಳು ತನ್ನ ಕೇಶರಾಶಿಯಿಂದ ದೇಹವನ್ನು ಮುಚ್ಕೊಂಡಿರುವಂಥ ಒಂದು ಚಿತ್ರವನ್ನು ನಾವು ನೋಡ್ತೇವೆ ಇದು ನಮ್ಮಲ್ಲಿ ಅದು ಯಾಕೆ ಆ ರೀತಿ ಕಲ್ಪನೆ ಬರ್ತಾ ಹೋಯ್ತೋ ಗೊತ್ತಿಲ್ಲ ಬಹುಶಃ 12-16 ಶತಮಾನದ ಕೆಲವೊಂದು ಪುಸ್ತಕಗಳನ್ನು ನಾವು ಓದ್ತಾ ಹೋದರೆ ಅಲ್ಲಿ ನಮಗೊಂದು ಮಾಹಿತಿ ಸಿಗುತ್ತೆ ಕೊಂಡಗುಳಿ ಕೇಶಿರಾಜ ಅನ್ನುವಂತಹ ಮಂತ್ರಿ ಬರ್ತಾನೆ ಆತ ಅರಮನೆಯಲ್ಲಿ ಮಂತ್ರಿಯಾಗಿದ್ದಂಥವನು ಅವನು ಈ ಎಲ್ಲ ಅಧಿಕಾರವನ್ನು ಸುಖವನ್ನು ತ್ಯಜಿಸಿ ಅವನು ಆಧ್ಯಾತ್ಮಿಕದ ಕಡೆಗೆ ಒಲವನ್ನು ತೋರಿಸಿ ಹೋಗುವಾಗ ಅವನ ಎಲ್ಲ ಅಧಿಕಾರದ ವಸ್ತುಗಳನ್ನು ಕೊಟ್ಟು ತಾನು ತನ್ನ ಬಟ್ಟೆಯನ್ನು ಕಳಚಿ ಒಂದು ಕಂಬಳಿಯನ್ನು ಒದ್ದು ಅವನು ಬರ್ತಾನೆ ಅಲ್ಲಿ ನಿರ್ವಾಣ ಅನ್ನುವಂಥ ಪದ ಆತ ಅವು ಬಟ್ಟೆಯನ್ನು ತೆಗೆದು ಬಂದ ಅನ್ನುವಾಗ ಕಂಬಳಿಯನ್ನು ಹೊದ್ದು ಬಂದ ಅನ್ನುವಂಥದ್ದು ಅಕ್ಕನ ವಿಚಾರದಲ್ಲಿ ಕೂಡ ಹಾಗೆ ಅವಳು ಒಂದು ರೀತಿಯಲ್ಲಿ ಲೌಕಿಕ ಬದುಕನ್ನು ತಿರಸ್ಕರಿಸಿ ಆಧ್ಯಾತ್ಮಿಕ ಬದುಕಿಗೆ ಕಾಲಿಡುವಾಗ ಈ ಉಟ್ಟ ಬಟ್ಟೆಯನ್ನು ಕಳಚಿ ಕಂಬಳಿಯನ್ನು ಹೊದ್ದೋ ಅಂಥದ್ದು ಬಹುಶಃ ಅದು ಕೂದಲಿನ ಕಂಬಳಿ ಕೆಲವು ಸಾರಿ ನಮ್ಮಲ್ಲಿ ಈ ಕುರಿಯ ತುಪ್ಪಳದಿಂದ ಮೇಕೆ ತುಪ್ಪಳದಿಂದ ಇಂಥದ್ರಿಂದ ಎಲ್ಲ ಕಂಬಳಿಯನ್ನು ನೇಯೋದಿರುತ್ತೆ ಆವತ್ತಿನ ಕಾಲಕ್ಕೆ ಆ ಕಂಬಳಿ ಅನ್ನೋ ಅಂಥದ್ದು ಒಂದು ಸನ್ಯಾಸತ್ವದ ಅಥವಾ ಆಧ್ಯಾತ್ಮಿಕದ ಜೀವನದ ಲೌಕಿಕವನ್ನು ತ್ಯಜಿಸಿ ಆಧ್ಯಾತ್ಮಿಕದ ಕಡೆಗೆ ಹೋಗುವಂತಹ ಸಾಂಕೇತಿಕ ಹೊದಿಕೆ ಅದಾಗಿತ್ತು ಅದನ್ನು ಹೊದ್ದಿ ಬಂದಲು ಅನ್ನೋ ಅಂಥದ್ದನ್ನು ನಾವು ಯಾಕೆ ಅರ್ಥ ಮಾಡಿಕೊಳ್ಳದೆ ಬಹುಶಃ ಮೇಲ್ನೋಟಕ್ಕೆ ನಾವು ಅದನ್ನು ಅರ್ಥ ಮಾಡಿಕೊಂಡು ಹೆಣ್ಮಗಳಾಗಿದ್ದರಿಂದ ಒಳ್ಳೆಯ ಕೇಶರಾಶಿ ಇತ್ತು ತುಂಬು ಯೌವನದ ಹೆಣ್ಮಗಳು ಆ ಕೂದಲಿನಿಂದ ಕೂದಲು ಅನ್ನೋ ಅಂಥದ್ದನ್ನು ನಾವು ಬಹುಶಃ ಅವಳ ತಲೆಯ ಕೂದಲಿನಿಂದ ಮುಚ್ಚಿಕೊಂಡು ಬಂದಳು ಅನ್ನೋ ಅಂಥದ್ದನ್ನು ನಾವು ಪ್ರಚಾರ ಮಾಡ್ತಾ ಚಿತ್ರಗಳಲ್ಲೂ ಹಾಗೆ ನಾವು ನೋಡ್ತಾ ಹೋಗ್ತೀವಿ ಬಟ್ ಕೊಂಡಗುಳಿ ಕೇಶಿರಾಜನ ವಿಚಾರಕ್ಕೆ ಬಂದಾಗ ಬಹುಶಃ ಇಂಥ ಒಂದು ಚರ್ಮದ ಹೊದಿಕೆಯನ್ನು ಕಂಬಳಿಯನ್ನು ಹೊದ್ದು ಬಂದ ಅನ್ನೋವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ ಅದೇನೇ ಚರ್ಚೆಗೆ ಅವಕಾಶ ಇದ್ದರೂ ಕೂಡ ಪ್ರಸ್ತುತ ನಾವು ಅಕ್ಕನನ್ನು ಹಾಗೆ ದಿಗಂಬರಿಯಾಗಿ ಬಂದಳು ಅನ್ನೋವಂಥದ್ದು ಗೊತ್ತಿಲ್ಲ ಯಾಕೆಂದರೆ ಜೈನ ಧರ್ಮದ ಪ್ರಚಾರದ ಪ್ರಕಾರ ಅಲ್ಲಿಯ ಧರ್ಮದ ಪ್ರಕಾರ ದಿಗಂಬರತ್ವ ಅನ್ನೋವಂಥದ್ದು ಒಂದು ಕಟ್ಟಕಡೆಯ ಒಂದು ಸ್ಥಿತಿ ಅದು ನಮ್ಮ ಐಕ್ಯ ಸ್ಥಿತಿಯ ಹಾಗೆ ಅಲ್ಲಿ ಒಂದು ಎತ್ತರದ ಸ್ಥಿತಿ ಯಾಕಂದರೆ ತಮ್ಮ ಮನೋ ಇಚ್ಛೆಗಳನ್ನು ಒಂದೊಂದೇ ಕಳಿಸುತ್ತಾ ಎಲ್ಲವನ್ನು ಯಾವ ವ್ಯಾಮೋಹವೂ ಇಲ್ಲದೆ ಅರಿಷಡ್ವರ್ಗಗಳನ್ನು ಬಿಡ್ತಾ
ಆ ದೈಹಿಕ ವ್ಯಾಮೋಹ ಮತ್ತು ಮಾನಸಿಕ ವ್ಯಾಮೋಹವನ್ನು ತ್ಯಜಿಸಿ ಕೊನೆಗೆ ಯಾವುದಕ್ಕೂ ಒಂದು ರೀತಿಯಲ್ಲಿ ಮನಸ್ಥಿತಿ ಗಟ್ಟಿಯಾಗಿ ಮಾಡಿಕೊಳ್ಳುವಂತಹ ಸ್ಥಿತಿಯನ್ನು ತಲುಪುವಂಥದ್ದು ದಿಗಂಬರತ್ವ ಅನ್ನುವಂಥದ್ದು. ಶ್ವೇತಾಂಬರತ್ವ ಒಂದು ಕಡೆ ಆದರೆ ದಿಗಂಬರತ್ವ, ಆ ಇನ್ಫ್ಲೂಯೆನ್ಸ್ ಕೂಡ ಇದ್ದಿರಬಹುದು. ಆದರೆ ಕೇಶಿರಾಜನನ್ನು ನಾವು ನೋಡುವಾಗ ಇಲ್ಲ, ಆಕೆ ಬಹುಶಃ ಕಂಬಳಿಯನ್ನು ಅಥವಾ ಆ ಒಂದು ಚರ್ಮದ ಹೊದಿಕೆಯನ್ನು ಹೊದ್ದಿ ಅಲ್ಲಿಂದ ಹೊರಟು ಬಂದಳು ಅಂತ ನಾವು ನೋಡಬಹುದು. ಈ ರೀತಿಯ ದಿಟ್ಟತನ ಒಂದು ಹೆಣ್ಣುಮಗಳಿಗೆ ಆ ಕಾಲದಲ್ಲೇ ಬರ್ತಾ ಇದೆ ಅಂತ ಅಂದರೆ ಆ ಒಂದು ಗಟ್ಟಿತನ ಹೇಗೆ ಅವಳಿಗೆ ಸಾಧ್ಯ ಆಯಿತು? ಯಾಕಂದರೆ 21ನೇ ಶತಮಾನದಲ್ಲಿ ನಿಂತುಕೊಂಡು ನಾವು ಇವತ್ತೂ ಕೂಡ ಒಂದು ರೀತಿಯಲ್ಲಿ ಸಾಮಾಜಿಕ ಚೌಕಟ್ಟನ್ನು ಮೀರಿ ನಡೆಯೋದಕ್ಕೆ ನಾವು ತುಂಬ ಯೋಚನೆ ಮಾಡುವ ಸಂದರ್ಭದಲ್ಲಿ ಕೆಲವೊಂದು ಕೌಟುಂಬಿಕ ಆಲೋಚನೆಗಳ ಚೌಕಟ್ಟಿನಲ್ಲೇ ನಾವು ನಿಂತು ಯೋಚನೆ ಮಾಡೋ ಸಂದರ್ಭದಲ್ಲಿ 12ನೇ ಶತಮಾನದ ಆ ಚಿಕ್ಕ ಹುಡುಗಿ, ಏರು ಯೌವನದ ಹುಡುಗಿ, 16-17ನೇ ವಯಸ್ಸಿನ ಆ ಹೆಣ್ಣುಮಗಳು ಹೇಗೆ ಧಿಕ್ಕರಿಸಿ ತನ್ನ ಆಲೋಚನೆಗಳು ಏನಿತ್ತು, ತನಗೆ ಚಿಕ್ಕ ವಯಸ್ಸಿನಿಂದನೇ ತಮ್ಮ ಮನೆಗೆ ಬರ್ತಾ ಇದ್ದಂತಹ ಜಂಗಮರೊಬ್ಬರು ಶ್ರೀಶೈಲದ ಚನ್ನಮಲ್ಲಿಕಾರ್ಜುನನ ಬಗ್ಗೆ ಸಾಕಷ್ಟು ಕತೆಗಳನ್ನು ಮನೆಗೆ ಪೂಜೆಗೆ ಬಂದಾಗ ಹೇಳ್ತಾ ಅದನ್ನು ಕೇಳ್ತಾ ಅವಳಿಗೆ ಚಿಕ್ಕಂದಿನಿಂದನೇ ಆಸೆ ಬಂದಿತ್ತಂತೆ. ಶ್ರೀಶೈಲದ ಚನ್ನಮಲ್ಲಿಕಾರ್ಜುನನನ್ನು ನಾನು ನೋಡಬೇಕು, ನಾನು ಆತನನ್ನು ಹೋಗಿ ಕಾಣಬೇಕು ಅನ್ನೋವಂಥದ್ದು. ಆ ಒಂದು ಆಸೆ ಹೆಮ್ಮರವಾಗಿ ಬೆಳೀತಾ ಅವಳು ಚನ್ನಮಲ್ಲಿಕಾರ್ಜುನನನ್ನು ನೋಡಬೇಕು ಅನ್ನುವ ತುಡಿತವನ್ನು ಯಥೇಚ್ಛವಾಗಿ ಮಾಡಿಕೊಂಡು ಆಧ್ಯಾತ್ಮಿಕದ ಕಡೆಗೆ ತನ್ನ ಒಲವನ್ನು ತೋರಿಸ್ಕೊಂಡು ಆ ಸಾಂಸಾರಿಕ ಜೀವನವನ್ನು ತ್ಯಜಿಸಿ, ಬಹುಶಃ ಅಷ್ಟು ಚಿಕ್ಕ ವಯಸ್ಸಿಗೇನೆ ಅವಳಿಗೆ ಆ ರೀತಿಯ ಆಲೋಚನೆ ಬಂದಿದೆ ಅಂದರೆ ಅದು ಆ ಜನ್ಮದ ಒಂದು ಸಾಧನೆ, ಬಹುಶಃ ಸಾಧ್ಯ ಇಲ್ವೇನೋ, ಹಿಂದಿನ ಜನ್ಮದ ಆ ಒಂದು ಸಾಧನೆ ಇಲ್ಲಿ ಮರುಕಳಿಸಿದೆಯೇನೋ ಅಂತ ಅನಿಸುತ್ತೆ. ಯಾಕೆ ಅಂದರೆ 20-22ನೇ ವಯಸ್ಸಿಗೆ ಆ ಮಟ್ಟದ ವಚನಗಳನ್ನು ರಚನೆ ಮಾಡುವಂತಹ ಅಕ್ಕ, ಅದರ 2 ಪಟ್ಟು ಈ ವಯಸ್ಸಾಗಿರುವ ನನಗೆ ಆ ವಚನಗಳನ್ನು ಅರ್ಥೈಸ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂತಹ ಬೆಡಗಿನ ವಚನಗಳನ್ನು, ಅಂತಹ ಸತಿಪತಿ ಭಾವದ ವಚನಗಳನ್ನು ಆಕೆ ಬರಿತಾ ಹೋಗ್ತಾರೆ. ಸುಮಾರು 434 ವಚನಗಳು ನಮಗೆ ಇದುವರೆಗೆ ಆಕೆವು ಸಿಕ್ಕಿವೆ. ನಾವು ಕರ್ನಾಟಕದಲ್ಲಿ ಅಕ್ಕನನ್ನು ಮೊಟ್ಟ ಮೊದಲ ಕವಿಯಿತ್ರಿ ಅಂತ ಹೆಮ್ಮೆಯಿಂದ ಕರ್ಕೊಳ್ತೀವಿ. ಬಹುಶಃ ಸಾಕಷ್ಟು ಭಾಷೆಗಳಿಗೆ ಆಕೆನೇ ಮೊದಲ ಕವಿಯಿತ್ರಿ ಆಗ್ತಾ ಹೋಗ್ತಾರೆ. ಭಾರತಕ್ಕೇನೆ ಮೊಟ್ಟ ಮೊದಲ ಕವಿಯಿತ್ರಿ ಆಗ್ತಾ ಹೋಗ್ತಾರೆ. ನಂತರ ಬರ್ತಾರೆ ಉಳಿದವರೆಲ್ಲ ಬರೆಯೋ ಅಂಥವರು. ಅಕ್ಕ ಬರೀ ವಚನಗಳನ್ನು ಮಾತ್ರ ಬರೀಲಿಲ್ಲ, ಸುಮಾರು 450 ವಚನಗಳನ್ನು ಮಾತ್ರ ಬರೀಲಿಲ್ಲ, ಮಂತ್ರಗೋಪ್ಯಗಳನ್ನು ಬರೀತಾಳೆ, ಸ್ವರವಚನಗಳನ್ನು ಬರೀತಾಳೆ, ಆಮೇಲೆ ಸೃಷ್ಟಿ ವಚನಗಳನ್ನು ಬರೀತಾಳೆ, ಮತ್ತು ಬೆಳಗಿನ ವಚನಗಳು ಅಂತ ವಿಶೇಷವಾಗಿ ನಾವು ಹೇಳ್ತಾ ಹೋಗ್ತೀವಿ. ಇವುಗಳ 5 ರೀತಿಯ ಪ್ರಕಾರಗಳನ್ನು ನಾವು ಆಕೆಯಲ್ಲಿ ಕಾಣ್ತಾ ಹೋಗ್ಬೋದು. ಹೀಗೆ ವಚನಗಳು, ಸೃಷ್ಟಿವಚನ, ಸ್ವರವಚನ, ಮಂತ್ರಗೋಪ್ಯಗಳು, ಮತ್ತು ಇನ್ನೊಂದು ಯೋಗಾಂಗ ತ್ರಿವಿಧಿ. ಈ 5 ರೀತಿಯ ಸಾಹಿತ್ಯ ಪ್ರಕಾರಗಳನ್ನು 12ನೇ ಶತಮಾನದಲ್ಲಿ ರಚಿಸುವಂತಹ ಹೆಗ್ಗಳಿಕೆ ಅಕ್ಕನ ಪಾಲಿಗೆ. ಹಾಗಾಗಿ ನಾವೆಲ್ಲ ಹೆಮ್ಮೆಯಿಂದ ಎದೆ ತಟ್ಕೊಂಡು ಕನ್ನಡದ ಮೊಟ್ಟ ಮೊದಲ ಕವಿಯಿತ್ರಿ ಅಕ್ಕ ಮಹಾದೇವಿ ಅಂತ 5 ರೀತಿಯ ಸಾಹಿತ್ಯ ಪ್ರಕಾರಗಳನ್ನು ರಚನೆ ಮಾಡಿ ಗುಣಮಟ್ಟದಲ್ಲಿ ಮತ್ತು ಸಾಹಿತ್ಯದ ದೃಷ್ಟಿಯಿಂದ ಮತ್ತು ಗುಣಮಟ್ಟದ ದೃಷ್ಟಿಯಿಂದ ಇವತ್ತಿನ ಕಾಲಕ್ಕೂ ಸರಿಸಾಟಿಯಾಗಿ ನಿಲ್ಲುವಂತಹ ಸಾಹಿತ್ಯ ಪ್ರಕಾರ ಮಹಿಳೆಯಲ್ಲಿ ಇನ್ನೊಂದು ಬಂದಿಲ್ಲ ಅನ್ನೋಂಥದ್ದನ್ನು ಎದೆ ತಟ್ಟಿ ಹೇಳ್ಕೊಳ್ಬೋದು. ನಮ್ಮ ಅಕ್ಕ 12ನೇ ಶತಮಾನದಲ್ಲೇ ಆ ಮಟ್ಟದ ಸಾಹಿತ್ಯವನ್ನು ರಚನೆ ಮಾಡಿದ್ಲು ಅನ್ನೋವಂಥದ್ದನ್ನು. ಇಂತಹ ಅಕ್ಕ ತಾನು ಕೌಶಿಕನನ್ನು ತೊರೆದು ಹೊರಟ ಮೇಲೆ ಅವಳು ಅಲ್ಲಿಂದ ಧಿಕ್ಕರಿಸಿ ಅರಮನೆಯನ್ನು, ನಿನ್ನ ಬಟ್ಟೆನ ತಗೋ, ನಿನ್ನ ಒಡವೆನ ತಗೋ, ನಿನ್ನ ಆಹಾರದ ಹಂಗ ಬೇಡವೇ ಬೇಡ, ನನಗೆ ಭಿಕ್ಷಾನ್ನಗಳು ಸಿಗುತ್ತೆ, ಹಳೆ ದೇವಾಲಯಗಳು ಸಿಗುತ್ತೆ ಮಲಗೋದಕ್ಕೆ, ನನಗೆ ಆತ್ಮಸಂಘಾತಕ್ಕೆ ಚನ್ನಮಲ್ಲಿಕಾರ್ಜುನ ಇದ್ದಾನೆ, ಕೆರೆಹಳ್ಳ ಬಾವಿ ಇದೆ. ಈ ದಿಟ್ಟತನ ಹೇಗೆ ಸಾಧ್ಯ ಆಯಿತು ಆ ವಯಸ್ಸಿಗೆ, ಆ ಚಿಕ್ಕ ವಯಸ್ಸಿಗೆ, ಆ ಒಂದು ಕಾಲದಲ್ಲಿ ಎಷ್ಟು ಗಟ್ಟಿತನ ಇರಬಹುದು ಅಕ್ಕನಿಗೆ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೋದು. ಬಂದಳು ಅವಳು ಅಂದ್ಕೊಂಡು ಬಂದದ್ದಷ್ಟು ಸುಲಭವಾಗಿ ಅವಳಿಗೆ ಸಾಧ್ಯ ಆಗೋಯ್ತಾ?
ಸಮಾಜದಲ್ಲಿ ಅವಳು ಅಂದ್ಕೊಂಡಿದ್ದು ಸಾಧಿಸೋದಕ್ಕೆ, ಅವಳು ಅಂದ್ಕೊಂಡ ಹಾಗೆ ಬದುಕೋದಕ್ಕೆ, ಅಥವಾ ಅವಳು ಚನ್ನಮಲ್ಲಿಕಾರ್ಜುನನನ್ನು ಅಷ್ಟು ಸುಲಭವಾಗಿ ಹೋಗಿ ತಲುಪೋದಕ್ಕೆ ಸಾಧ್ಯ ಆಗೋಯ್ತಾ ಅಂದರೆ ಹೆಜ್ಜೆ ಹೆಜ್ಜೆಗೂ ಅವಳಿಗೆ ಕಷ್ಟಗಳು ಪ್ರಾರಂಭ ಆಗ್ತವೆ. ಅಲ್ಲಿಂದ ಹೊರಗೆ ಬರ್ತಾ ಇದ್ದಾಗೆ ಅಷ್ಟೊತ್ತಿಗಾಗಲೇ ಏನು ಇಡೀ ನಾಡಿನಾದ್ಯಂತ ಜನಜನಿತವಾಗಿದ್ದಂತಹ ಕಲ್ಯಾಣದ ಆ ಏನು ಚಳುವಳಿ ಇತ್ತು, ವಚನ ಚಳುವಳಿ, ಶರಣರ ಚಳುವಳಿ, ಆ ಶರಣರ ಚಳುವಳಿಯ ಬಗ್ಗೆ ಕೇಳಿದ್ದಂತಹ ಅಕ್ಕ ಆ ಅಲ್ಲಮ್ಮ ಪ್ರಭುವಿನ ಆ ಒಂದು ಅನುಭವ ಗೋಷ್ಠಿಯ ಬಗ್ಗೆ, ಅಲ್ಲಿಯ ಮಹಾಮನೆಯ ಬಗ್ಗೆ, ಅನುಭವ ಮಂಟಪದ ಬಗ್ಗೆ ಕೇಳಿದ್ದಂತಹ ಅಕ್ಕ ಸೀದಾ ಅಲ್ಲಿಗೆ ಬರ್ತಾಳೆ. ಅಲ್ಲಿಗೆ ಬರುವಾಗ ಕೂಡ ಅವಳಿಗೆ ಪರೀಕ್ಷೆಗಳು ತಪ್ಪಿದ್ದಲ್ಲ. ಆ ಬರುವಾಗ ಬರೆಯುವ ಹಲವಾರು ವಚನಗಳಲ್ಲಿ ಅವಳು ತನ್ನ ಕಷ್ಟ ಕೋಟಲೆಗಳನ್ನು ಎದುರಿಸಿದ್ದನ್ನು ಹೇಳ್ಕೊಳ್ತಾ ಹೋಗ್ತಾಳೆ. ಹೆಣ್ಣುಗಳೇ ಅವಳನ್ನು ಜರೀತಾರೆ, ಹಂಗಿಸ್ತಾರೆ, ಹೀಯಾಳಿಸ್ತಾರೆ, ಏನೆಲ್ಲ ಅವಳಿಗೆ ಅಂತ ಹೋಗ್ತಾರೆ. ಆದರೂ ಕೂಡ ಅವೆಲ್ಲವನ್ನು ತನ್ನ ವಚನಗಳಲ್ಲಿ ಹೇಳ್ಕೊಳ್ತಾ ಮುಂದೆ 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 ಸಾಗಿ ಕೊನೆಗೆ ಕಲ್ಯಾಣಕ್ಕೆ ತಲುಪ್ತಾಳೆ. ಅವಳ ಧೈರ್ಯ ನೋಡಿ, ಅವಳ ಹೆಮ್ಮೆ ಏನು ಅಂದರೆ, ನನಗೆ ಕಲ್ಯಾಣದಲ್ಲಿ ಇದೆ ಒಂದು ಜಾಗ, ಅಲ್ಲಿ ಸ್ತ್ರೀಯರಿಗೆ ಸಮಾನತೆ ಇದೆ, ಅಲ್ಲಿ ಎಲ್ಲರಿಗೂ ಅವಕಾಶ ಇದೆ, ನನ್ನಂತಹ ಚಿಂತಕರಿಗೆ ಅಲ್ಲಮ್ಮ ಇದ್ದಾನೆ, ವೈರಾಗ್ಯ ನಿಧಿ, ಅವನು ಏನೆಲ್ಲ ಚಿಂತಿಸ್ತಾನೆ, ಅವನಲ್ಲಿ ನಾನು ಹೋಗ್ಬೋದು, ಆ ಒಂದು ಕಲ್ಯಾಣದಲ್ಲಿ ನನಗೊಂದು ಆಶ್ರಯ ಸಿಗುತ್ತೆ, ನನ್ನ ಆಲೋಚನೆಗಳಿಗೆ ಇಂಬು ಸಿಗುತ್ತೆ. ಈ ಒಂದು ನಂಬಿಕೆ ಅವಳನ್ನು ಬಹುಶಃ ಅಲ್ಲಿ ಎಲ್ಲವನ್ನು ತೊರೆಸಿ, ನನಗೆ ಅಲ್ಲಿ ಇನ್ನೇನೋ ಇದೆ ಅಂತ ಎಲ್ಲವನ್ನು ತೊರೆದು ಎಲ್ಲವನ್ನು ಬಿಟ್ಟು ಬರುವಂಥದ್ದು. ಅಷ್ಟು ಸುಲಭದ ಮಾತಲ್ಲ ಒಂದು ಹೆಣ್ಣು ಗಂಡನ್ನು ಧಿಕ್ಕರಿಸಿ ಬರೋದು. ಬಹುಶಃ ನಮ್ಮ ಸಮಾಜಗಳಲ್ಲಿ ಗಂಡು ಹೆಣ್ಣನ್ನು ಧಿಕ್ಕರಿಸಿ ಹೋಗೋದು ಸುಲಭ, ಹೋಗ್ಬಿಡ್ತಾರೆ, ಯಾವ ಹಂಗೂ ಇಲ್ಲದೇನೆ, ಯಾವುದೇ ಮುಲಾಜಿಲ್ಲದೆ ನೀನು ನನಗೆ ಬೇಡ ಅಂತ ಇನ್ನೊಂದು ಮದುವೆ ಮಾಡಿಕೊಂಡು ಇನ್ನು ಬಿಟ್ಟು ಹೊರಟೋಗ್ತಾರೆ. ಆದರೆ ಹೆಣ್ಣು ಗಂಡನ್ನು ಧಿಕ್ಕರಿಸಿ ಹೋಗೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಅದು ಹೆಣ್ಣು ಧಿಕ್ಕರಿಸಿ ಹೋಗ್ತಾಳೆ, ಅದನ್ನು ಸಹಿಸ್ಕೊಳ್ಳೋದು ಗಂಡಸಿಗೆ ಅಷ್ಟು ಸುಲಭದ ಮಾತಲ್ಲ. ನಾನು ರಾಜ, ನಾನು ಏನೆಲ್ಲ ಆಗಿ ಮೆರಿಬೆಲ್ಲೆ ಅಂತ ಈ ಹೊರಟಿದ್ದಂತಹ ಆ ಏನು ಇದ್ದ ಕೌಶಿಕ ಬಹುಶಃ ಎಲ್ಲಿ ಹೋಗ್ತಾಳೆ ಅಕ್ಕ, ಅಲ್ಲಿ ಇಲ್ಲಿ ಸುತ್ತಾಡಿ ಕೊನೆಗೆ ಇಲ್ಲೇ ಬರ್ತಾಳೆ ಅನ್ನುವ ದಿಟ್ಟತನದಲ್ಲಿದ್ನೋ ಏನೋ, ಬಹುಶಃ ಸಾಧ್ಯ ಆಗಿರೋದಿಲ್ಲ. ಒಂದು ಹೆಣ್ಣು ನನ್ನನ್ನು ಈ ರೀತಿ ತೊರೆದು ಹೋಗ್ಬಿಟ್ಲಲ್ಲ, ಧಿಕ್ಕರಿಸಿ ಹೋಗ್ಬಿಟ್ಲಲ್ಲ, ಬಿಟ್ಟು ಹೋಗ್ಬಿಟ್ಲಲ್ಲ, ಹೇಗೆಲ್ಲ ತಳಮಳ ಆಗಿರಬಹುದು ಅವನಿಗೆ ಆ ಕಾಲಕ್ಕೆ. ಆದರೂ ತನ್ನ ಆ ಒಂದು ನಿಲುವನ್ನು ಗಟ್ಟಿಯಾಗಿ ಇಟ್ಕೊಂಡಿದ್ದಂಥ ಅಕ್ಕ ಹೊರಡ್ತಾಳೆ, ಹೊರಟ್ಲು ಕಲ್ಯಾಣಕ್ಕೆ ಹೊರಟ್ಲು. ಅಲ್ಲಿ ಅವಳ ಅಂದುಕೊಂಡಿದ್ದಕ್ಕೆ ಅಲ್ಲಿ ಒಂದು ಅವಕಾಶ ಆಯಿತು, ಬರ್ತಾಳೆ. ಅಲ್ಲೂ ಕೂಡ ಚರ್ಚೆಗಳು ಆಗ್ತವೆ. ಆ ಅನುಭವ ಮಂಟಪಕ್ಕೆ ನಾನು ಬರಬಹುದಾ ಅಂದಾಗ ಪರೀಕ್ಷೆ ಮಾಡೋದಕ್ಕೆ ಕಿನ್ನರಿ ಬೊಮ್ಮಯ್ಯನನ್ನು ಕಳಿಸೋಂಥ ಪ್ರಸಂಗ ತಾವೆಲ್ಲ ಕೇಳಿದ್ದೀರಿ. ಕಿನ್ನರಿ ಬೊಮ್ಮಯ್ಯನೋ ಅವನು ಒಂದು ರೀತಿಯಲ್ಲಿ ಒಂದು ಕಡೆ ತರಲೆ ರೀತಿಯಲ್ಲಿ ಮಾತಾಡೋ ಅಂಥದ್ದು, ಇನ್ನೊಂದು ಕಡೆ ಆಧ್ಯಾತ್ಮಿಕ ರೀತಿಯಲ್ಲಿ ಮಾತಾಡೋ ಅಂಥದ್ದು. ನಾವು ಶೂನ್ಯ ಸಂಪಾದನೆಯನ್ನು ನೋಡುವಾಗ ಅವನು ಒಂದು ರೀತಿಯಲ್ಲಿ ಮಹಾನ್ ಪುಣ್ಯನ ಥರ ಸ್ಟಾರ್ಟಿಂಗಲ್ಲಿ ಕಾಣಿಸ್ತಾನೆ, ಬರ್ತಾನೆ, ಅವಳನ್ನು ನೋಡ್ತಾನೆ, ಅವಳ ಸೌಂದರ್ಯ, ಆ ಚಿಕ್ಕ ವಯಸ್ಸು, ಈ ಹುಡುಗಿ ಎಲ್ಲಿ, ಆಧ್ಯಾತ್ಮಿಕತೆಯಲ್ಲಿ ಅಂತ ಹೇಳಿ ಅವಳನ್ನು ಪರೀಕ್ಷಿಸೋದಕ್ಕೆ ಹೊರಟಿದ್ನೋ ಅಥವಾ ನಿಜವಾಗ್ಲೂ ಅವಳನ್ನು ಛೇಡಿಸೋದಕ್ಕೆ ಹೊರಟಿದ್ನೋ ಗೊತ್ತಿಲ್ಲ. ಬಟ್ ಅವನೇ ಹೇಳ್ಕೊಳ್ಳೋ ಪ್ರಕಾರ ಅವನ ಲಿಂಗತ್ವವೇ ಇಲ್ಲವಾಯಿತು ಅನ್ನುವಂಥದ್ದು ಅಕ್ಕನ ಆ ಉತ್ತರಗಳಿಂದ, ಆ ದಿಟ್ಟತನದಿಂದ. ಬಹುಶಃ ಕಿನ್ನರಿ ನುಡಿಯೋದು ನಿಂತಿತ್ತು ಅನ್ನೋ ಅಂಥ ಒಂದು ಮಾತು ಅಲ್ಲಿ ಬರ್ತಾ ಹೋಗುತ್ತೆ. ಅವನೂ ಮನೋಪರಿವರ್ತನೆಯನ್ನು ಹೊಂದುತ್ತಾನೆ, ಅವಳು ಕೊಡುವ ಉತ್ತರಗಳಿಂದ ಮನೋಪರಿವರ್ತನೆಯನ್ನು ಹೊಂದಿ ಮತ್ತೆ ಅವನು ಅನುಭವ ಮಂಟಪಕ್ಕೆ ಕರೆ ತರ್ತಾನೆ ಅತ್ಯಂತ ಗೌರವದಿಂದ. ಅಲ್ಲೂ ಕೂಡ ಅಲ್ಲಮ್ಮ ಸುಮ್ಮನೆ ಅಲ್ಲ, ಅವಳನ್ನು ಆಂತರಿಕವಾಗಿ ಇವಳು ಎಷ್ಟು ಗಟ್ಟಿ ಅನ್ನೋ ಅಂಥದ್ದನ್ನು ಪರೀಕ್ಷಿಸ್ತಾನೆ. ಅವಳ ಉತ್ತರ ಅಲ್ಲಮ್ಮನನ್ನೂ ಬೆರಗುಗೊಳಿಸುತ್ತೆ. ಕೊನೆಗೆ ಅವಳು ಅಲ್ಲಿ ನೆಲೆ ನಿಲ್ತಾಳೆ. ಬೇಕಾದಷ್ಟು ವಚನಗಳಲ್ಲಿ ಅವಳ ಆ ಒಂದು ಬಹುಶಃ ಎಲ್ಲರೂ ಕೇಳಿರುವಂಥ ಸರಳವಾದ ಸುಲಭವಾದ ಆ ವಚನ, ಬೆಟ್ಟದ ಮೇಲೊಂದು ಮನೆಯ ಮಾಡಿ, ಮೃಗಗಳಿಗೆ ಅಂಜಿದೊಡೆ ಎಂತಯ್ಯ, ಸಮುದ್ರದ ತಡಿಯಲ್ಲಿ ಮನೆಯ ಮಾಡಿ, ನೊರೆ ತೆರೆಗಳಿಗೆ ಅಂಜಿದೊಡೆ ಎಂತಯ್ಯ, ಈ ಸಾಲುಗಳನ್ನು ನೋಡುವಾಗ ಅವಳಿಗವಳೇ ಸಮಾಧಾನ ಮಾಡಿಕೊಳ್ಳೋದು ಕಾಣುತ್ತೆ. ಸಮಾಜ ಅಂದರೆ ಹೀಗೆ, ಬೆಟ್ಟ ಅಂದಮೇಲೆ ಅಲ್ಲಿ ಮೃಗಗಳು ಇರ್ತವೆ, ಸಮುದ್ರ ಅಂದಮೇಲೆ ನೊರೆ ತೆರೆ ಇರುತ್ತೆ, ಸಮುದ್ರ
ತೆರೆ ನನ್ನನ್ನು ಎಳ್ಕೊಂಡು ಹೋಗ್ಬಿಡುತ್ತೆ ಅಂತ ಸಮುದ್ರ ನೀರನ್ನ ಮುಟ್ಟದೆ ಹೋದರೆ ಹೇಗೆ, ಅಥವಾ ಅಲ್ಲಿ ಕ್ರೂರ ಮೃಗಗಳಿವೆ ಅಂತ ಹೇಳಿ ನಾನು ಬೆಟ್ಟಕ್ಕೆ ಹೋಗದೇ ಇದ್ರೆ ಹೇಗೆ. ಇರ್ತಾವೆ, ಸಮಾಜ ಅಂದರೆ ಹೀಗೆ, ದೇಶ ಅಂದರೆ ಹೀಗೆ, ಆದರೆ ಅವೆಲ್ಲವನ್ನು ನಿಭಾಯಿಸ್ಕೊಂಡು ಹೋಗೋದೇನೆ ನಮ್ಮ ಬದುಕು ಅನ್ನೋದನ್ನು ಅವಳು ಅಲ್ಲಿ ಎತ್ತಿ ತೋರಿಸುವ ಹಾಗೆ ಅವಳು ಆ ವಚನಗಳಲ್ಲಿ ದಿಟ್ಟತನವನ್ನು ತೋರಿಸ್ತಾ ಹೋಗೋದನ್ನು ನಾವು ಕಾಣ್ತಾ ಹೋಗ್ತೇವೆ. ಆ ನಂತರ ಅಲ್ಲಿ ಕೆಲವಾನು ವರ್ಷಗಳು ಇದ್ದು ಅಲ್ಲಿ ಸಿಗಬಹುದಾದಂತಹ ಆಧ್ಯಾತ್ಮಿಕ ಅನುಭವವನ್ನು ಅಲ್ಲಮ್ಮನಿಂದ, ಅಲ್ಲಿಯ ಬೇರೆ ಬೇರೆ ಚನ್ನಬಸವಣ್ಣನಿಂದ, ಬಸವಣ್ಣನಿಂದ, ಅನುಭವ ಮಂಟಪದ ಯಾರೆಲ್ಲ ಅಲ್ಲಿದ್ದಂತಹ 400 ಜನ ವಚನಕಾರರು ಅಥವಾ ಇತರ ಶರಣರು, ವಚನಕಾರ್ತಿಯರು, ಸುಮಾರು 38-40 ಜನ ವಚನಕಾರ್ತಿಯರು, ಇವರೆಲ್ಲರ ಜೊತೆಯಲ್ಲಿ ಚರ್ಚಿಸ್ತಾ ಅವರೆಲ್ಲರ ಅನುಭವಗಳನ್ನು ಪಡ್ಕೊಳ್ತಾ ತನ್ನ ಅನುಭವವನ್ನು ವಿಸ್ತಾರ ಮಾಡಿಕೊಂಡು ಕೊನೆಗೆ ಅವಳ ಮೂಲ ಉದ್ದೇಶ ಇದ್ದದ್ದು ಶ್ರೀಶೈಲದ ಚನ್ನಮಲ್ಲಿಕಾರ್ಜುನನನ್ನು ಕಾಣುವಂಥದ್ದು. ಅಲ್ಲಿಗೆ ಹೊರಟು ನಿಲ್ತಾಳೆ. ಅಲ್ಲಿಗೆ ಹೊರಟು ನಿಂತಾಗ ಇಡೀ ಕಲ್ಯಾಣ ನಗರ ಎಲ್ಲ ಕಣ್ಣೀರು ಸುರಿಸುತ್ತಂತೆ. ಅಕ್ಕನಂತಹ ಆಧ್ಯಾತ್ಮಿಕ ಜೀವಿ, ಅಕ್ಕನಂತಹ ಅನುಭಾವಿ ನಮಗೆ ಇನ್ನೆಲ್ಲಿ ಸಿಗೋದಕ್ಕೆ ಸಾಧ್ಯ, ಮತ್ತೆ ನಮಗೆ ಇನ್ಯಾರು ಬರ್ತಾರೆ ಅಂತ ತುಂಬ ದುಃಖ ಪಡ್ತಾರಂತೆ. ಅಲ್ಲಮ್ಮನೇ ಆಗ ಸಮಾಧಾನ ಮಾಡ್ತಾನೆ, ಚಿಂತಿಸಬೇಡಿ, ದುಃಖಿಸಬೇಡಿ, ಅಕ್ಕನ ಹಾಗೆ ಚಿಕ್ಕ ವಯಸ್ಸಿಗೆ ಆಧ್ಯಾತ್ಮಿಕತೆಯಲ್ಲಿ ಆಳವಾಗಿರುವಂತಹ ಗುಪ್ತ ಭಕ್ತೆ ಒಬ್ಬಳಿದ್ದಾಳೆ, ಅವಳನ್ನು ನೋಡಿ ನೀವು ಸಮಾಧಾನ ಮಾಡ್ಕೊಳ್ಳಿ ಅಂತ. ಅವಳು ಯಾರು ಅಂದರೆ ನಮ್ಮ ಬೋಂತಾದೇವಿ ಅಂತ ಹೇಳ್ತಾರೆ, ಕಾಶ್ಮೀರದಿಂದ ಬಂದಿದ್ದಂಥ ಬೋಂತಾದೇವಿ. ಅಂದರೆ ಅಕ್ಕನನ್ನು ಕಾಣದೆ, ಅಕ್ಕನಿಲ್ಲದೆ ನಾವೆಲ್ಲ ಮತ್ತೆ ಹೇಗಿರೋದು ಈ ಕಲ್ಯಾಣದಲ್ಲಿ ಅಂತ ದುಃಖಿಸುವಾಗ ಆತ ಹೇಳೋದು, ಬೋಂತಾದೇವಿ ಇದ್ದಾಳೆ ಅಕ್ಕನ ಹಾಗೆ, ಆಕೆ ಚಿಕ್ಕ ವಯಸ್ಸಿಗೆ ಆಧ್ಯಾತ್ಮಿಕತೆಯನ್ನು ಪಡ್ಕೊಂಡಿರೋವಂಥವಳು ಗುಪ್ತ ಭಕ್ತೆ, ಅವಳನ್ನು ನೋಡಿ ಸಮಾಧಾನ ಮಾಡ್ಕೊಳ್ಳಿ ಅಂತ ಅಲ್ಲಮ್ಮ ಸಮಾಧಾನ ಮಾಡ್ತಾನೆ. ಅಲ್ಲಿಂದ ಅಕ್ಕ ಹೊರಡ್ತಾಳೆ. ಎಲ್ಲಿಗೆ ಹೊರಡ್ತಾಳೆ? ಶ್ರೀಶೈಲದ ಚನ್ನಮಲ್ಲಿಕಾರ್ಜುನನನ್ನು ಕಾಣೋದು ಅವಳ ಮೂಲ ಉದ್ದೇಶ ಆಗಿತ್ತು, ಅವಳ ಮೂಲ ಗುರಿ ಆಗಿತ್ತು. ಹೀಗಾಗಿ ಅಲ್ಲಿಗೆ ಅವಳು ಹೊರಡ್ತಾ ಹೋಗ್ತಾಳೆ. ಭಾವಗೀತೆಗೆ ಎಷ್ಟು ಸಮೀಪ ಅಂದರೆ ಅವಳ ಭಾಷೆ ಎಷ್ಟು ಸುಲಲಿತ, ಒಂದು ರೀತಿ ಲಾಲಿತ್ಯ ಅಂದರೆ ಗಾಯನಕ್ಕೆ ಸೊಗಸಾದಂತಹ ಭಾಷೆ. ಆ ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಗೆ ಬಹುಶಃ ಅಕ್ಕ ಕೇಳವು ಆ ನಾನೊಂದ ಕನಸ ಕಂಡೆ, ಅಕ್ಕಿ ಅಡಕೆ ತೆಂಗಿನಕಾಯಿ ಬಹುಶಃ ಫಸ್ಟ್ ತೊಗೊಂಡ್ಬಿಡ್ತಾರೆ ಅನಿಸುತ್ತೆ ಅದನ್ನು ಹಾಡ್ಬೋದಾ ವಚನಗಳನ್ನು ಅಂತ ಚರ್ಚೆ ಬಂದಾಗ ಅಕ್ಕನ ಈ ಭಾವಗೀತೆಯ ವಚನ ಬೇಗ ಸಿಕ್ಕಿದೆ. ನಂತರದಲ್ಲಿ ಸಾಕಷ್ಟು ಇವತ್ತು ಎಲ್ಲ ಗಾಯನವನ್ನು, ಎಲ್ಲ ವಚನಗಳ ಗಾಯನವನ್ನು ಕೇಳ್ತಾ ಹೋಗ್ತೀವಿ. ಅಲ್ಲಿ ಕನಸನ್ನು ಹೇಳಿಕೊಳ್ಳೋ ರೀತಿ ಇರ್ಬೋದು, ಮತ್ತು ಎಲ್ಲಿ ಇದೆ, ಇನ್ನು ಎಲ್ಲಿ ಸಿಗ್ತಾನೆ, ಎಲ್ಲಿ ಕಾಣ್ತಾನೆ, ಎಲ್ಲಿ ನೋಡಬಹುದು ನಾನು ಆ ನನ್ನ ಚನ್ನಮಲ್ಲಿಕಾರ್ಜುನನನ್ನು ಅನ್ನುವ ಆ ತುಡಿತ ಇದೆಯಲ್ಲ, ಚಿಲಿಮಿಲಿ ಎಂದೋಡುವ ಗಿಳಿಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಸರೋವರದೊಳಗಾಡುವ ಹಂಸೆಗಳಿರ, ನೀವು ಕಾಣಿರೆ ನೀವು ಕಾಣಿರೆ, ಗಿರಿಗಹ್ವರದೊಳಗಾಡುವ ನವಿಲುಗಳಿರ, ನೀವು ಕಾಣಿರೆ ನೀವು ಕಾಣಿರೆ. ಆ ಕಾಣಿರೆ 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 ಅಂತ ಅಲ್ಲಿ ಸಿಗುವಂತಹ ಪಕ್ಷಿಗಳನ್ನು, ಪ್ರಾಣಿಗಳನ್ನು, ಬಹುಶಃ ಎಲ್ಲ ಇಡೀ ಪ್ರಕೃತಿಯನ್ನೇ ಕೇಳ್ತಾ ಹೋಗ್ತಾಳೆ ಅವಳು. ಎಷ್ಟು ತನ್ನಲ್ಲಿ ತನು ಮನವಾಗಿ ತುಂಬ್ಕೊಂಬಿಟ್ಟಿದ್ದಾಳೆ ಅಂದರೆ, ಅವಳು ನೀವು ನೋಡಿದ್ರ ನೀವು ನೋಡಿದ್ರ ಯಾವ ಥರ ಕೊನೆಗೆ ನಾವು ನೋಡ್ತಾ ನೋಡ್ತಾ ಹೋದರೆ ಅವಳ ಆತುರತೆ, ಅವಳ ಕಾತುರತೆ, ಅವಳ ಹುಡುಕಾಟ ಹೇಗಿದೆ ಅಂದರೆ, ಯಾವುದೋ ಒಂದು ಮಗು ಮನೆಯಿಂದ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದೆ, ಅಮ್ಮ ಪಾಪ ಆಟ ಆಡ್ತಾ ಇದ್ದದ ಮಗು ಎಲ್ಲೋ ಹೊರಟೋಯ್ತು ಅಂತ ದಾರಿಲಿ ಸಿಗೋ ಅಂತ ಎಲ್ಲರನ್ನು, ಅಣ್ಣ ನಮ್ಮ ಈ ಥರ ಒಂದು ಬಟ್ಟೆ ಹಾಕ್ಕೊಂಡಿತ್ತು ಮಗು, ಇಲ್ಲೆಲ್ಲಾದರೂ ಹೋಗಿದ್ರು ನೋಡಿದ್ರೆ, ಬೇರೆ ಟೈಮ್ನಲ್ಲಿ ಅವ್ರನ್ನ ಮಾತಾಡಿಸಿ ಅಂದರೆ ಖಂಡಿತ ಮಾತಾಡ್ಸಿರಲ್ಲ, ಆದರೆ ಅಲ್ಲಿ ಅನಿವಾರ್ಯತೆ ಇದೆ, ತನ್ನ ಮಗು ಬೇಕೇ ಬೇಕಾಗಿದೆ, ಆ ಮಗುನ ಹುಡುಕೊಳ್ಳೇಬೇಕಾಗಿದೆ. ಯಾರೋ ಹೋಗ್ತಾ ಇರ್ತಾರೆ, ಅಕ್ಕ ಇಲ್ಲಿ ಒಂದು ಮಗು ಹೋಯ್ತಾ ನೀವೇನಾದರೂ ಕಂಡ್ರ, ಅಯ್ಯ ಒಂದು ಮಗು ಕಂಡ್ರ, ಸರ್ ನೀವು ನೋಡಿದ್ರ, ಸರ್ ಈ ಮೇಡಮ್ ಇಲ್ಲೇನಾದರೂ ನೋಡಿದ್ರ, ಯಾರೋ ಸಣ್ಣ ಮಗು ಹೋಗ್ತಾ ಇದ್ರೆ, ಮಗು ಇಲ್ಲಿ ನಿನ್ನ ಥರನೇ ಒಂದು ಸಣ್ಣ ಮಗು ಹೋಗಿದ್ದು ನೋಡಿದ್ರ, ಈ ಹುಡುಕಾಟ ಇದೆಯಲ್ಲ, ಉದ್ದೇಶ ಒಂದೇ, ಆ ಮಗು ಸಿಕ್ಕಿಬಿಡಬೇಕು, ಈಗ ಎಲ್ಲಿದ್ದರೂ ಸಿಕ್ಕಿಬಿಡ್ಬೇಕು, ಯಾರಿಂದ ಸಿಕ್ಕರೂ ಪರವಾಗಿಲ್ಲ, ಯಾರಿಂದ ಕಂಡರೂ ಪರವಾಗಿಲ್ಲ, ಆ ಮಗು ಸಿಗೋದು ಮುಖ್ಯ.
ಅಕ್ಕನಲ್ಲಿ ಆ ತಾಯಿ ಮಗುವನ್ನು ಹುಡುಕಾಡ್ತಾ ಇರುವಂತಹ ತಾಯಿಯ ಆ ಭಾವ ಇದೆಯಲ್ಲ ಅಲ್ಲಿ, ನೀವು ಕಾಣಿರೆ ನೀವು ಕಾಣಿರೆ ನೀವು ಕಾಣಿರೆ ಅಂತ ಕೇಳ್ತಾ ಕೇಳ್ತಾ ಹುಡುಕಾಡ್ತಾ ಪ್ರಕೃತಿಯನ್ನು ಕೇಳ್ತಾ. ಇನ್ನು ಹೋಗುವಾಗ ಆ ನಿರ್ಜನ ದಾರಿ ಇದೆಯಲ್ಲ, ಜನಗಳೇ ಇಲ್ಲದ ಆ ಖಗ ಮೃಗಗಳಿಂದ ಕೂಡಿರುವಂತಹ ಆ ಕಲ್ಲುಗಳು ಚುಚ್ಚುವಂಥದ್ದು, ಮುಳ್ಳುಗಳು ಚುಚ್ಚುವಂಥದ್ದು ಹೇಳ್ತಾಳೆ. ಆ ಕಲ್ಲೆಲ್ಲ ಪರುಷ ಆಗ್ತಾ ಹೋಗುತ್ತೆ, ಮುಳ್ಳೆಲ್ಲ ಹೇಗೆ ನನಗೆ ಅದು ಹೂವಾಗ್ತಾ ಹೋಗುತ್ತೆ ಅಂತ ಆ ಭಾವ ಅಂದ್ಕೊಳ್ಳೋದಿದೆಯಲ್ಲ. ತನ್ನ ಗುರಿ ತಲುಪೋದು ಮುಖ್ಯ ಆಗಿರೋದ್ರಿಂದ ಆಕೆಗೆ ಅದು ಕಾಡು, ಅಲ್ಲಿ ಇನ್ಯಾವುದೋ ಪ್ರಾಣಿ ಬರುತ್ತೆ ನೋಡಿ, ಅವಳಿಗೆ ದೇಹದ ಭಯ, ದೇಹದ ಹಂಗಿಲ್ಲ, ಆಮೇಲೆ ಪ್ರಾಣದ ಭಯ ಇಲ್ಲ, ಏನಾದರೂ ಪರವಾಗಿಲ್ಲ. ಆದರೆ ಚೆನ್ನಮ್ಮ ಮಲ್ಲಿಕಾರ್ಜುನನನ್ನು ನಾನು ಕಾಣಬೇಕು. ನಾವು ಒಬ್ಬೊಬ್ಬರೇ ರಾತ್ರಿ ಹೊತ್ತು ಅಥವಾ ಹಗಲೊತ್ತು ಒಂಟಿಯಾಗಿ ದಾರಿಗಳಲ್ಲಿ ಕಾಡುಗಳಲ್ಲಿ, ಇವತ್ತಿಗೆ ನಾವು ಶ್ರೀಶೈಲಕ್ಕೆ ಹೋಗೋದಾದರೂ ಅದು ದೊಡ್ಡ ಕಾಡು, ದೊಡ್ಡ ಅರಣ್ಯದಿಂದಾನೇ ನಾವು ಹೋಗಬೇಕು. 6 ಗಂಟೆ ಮೇಲೆ 8 ಗಂಟೆ ಮೇಲೆ ಬಿಡಲ್ಲ, ಅಲ್ಲಿ ವಾಹನಗಳಿಗೆ ಬಿಡಲ್ಲ ಓಡಾಡೋದಕ್ಕೆ. ಅಂಥ ಒಂದು ಶ್ರೀಶೈಲಕ್ಕೆ ಅಕ್ಕ ಒಬ್ಬಳೇ ತಾನು ದಾರಿಯನ್ನು ಕ್ರಮಿಸ್ತಾ ಹೋಗ್ತಾಳಲ್ಲ, ಆ ಹೋಗುವಾಗ ಅವಳ ಆ ವಚನಗಳ ಗೇಯತೆ ಏನಿತ್ತು, ಅವಳ ಹುಡುಕಾಟದ ಒಂದು ಮನೋಭಾವ ಏನಿತ್ತು, ಇವನ್ನು ಅವಳು ಹುಡುಕ್ತಾ ಹುಡುಕ್ತಾ ಕಾಣ್ತಾ ಕಾಣ್ತಾ ಕೇಳ್ತಾ ಕೇಳ್ತಾ ಒಂದು ಕಡೆ ಮೂರ್ತ ಆ ಸುಲಿಪಲ್ಲ ಕೆಂಜಡೆಯ ಗೊರವ ಭಿಕ್ಷಕ್ಕೆ ಬಂದುದ ಕಂಡೆ ಅನ್ನುವಂತಹ ಆ ಒಂದು ಕನಸಿನ ಶಿವನನ್ನು ಹೇಳುವಂಥದ್ದು, ಆಮೇಲೆ ಆಕಾರವಿಲ್ಲದ ಶಿವನನ್ನು ಪರಿಕಲ್ಪನೆ ಮಾಡಿಕೊಳ್ತಾ ಹೋಗುವಂಥದ್ದು, ಇವೆಲ್ಲವನ್ನು ಹೇಳ್ತಾ ಹೋಗ್ತಾ ಸತಿಪತಿ ಭಾವದ ಆ ವಚನಗಳಂತೂ ಲೋಕದ ಗಂಡರ ನೊಯ್ದು ಒಲೆಯೊಳಗಿಕು, ಚನ್ನಮಲ್ಲಿಕಾರ್ಜುನನೇ ನನಗೆ ಗಂಡ ಅಂತ ಹೇಳುವಂತಹ ಸಾಲುಗಳು, ಆ ಸತಿಪತಿ ಭಾವದ ಶರಣ ಸತಿ ಲಿಂಗಪತಿ ಭಾವದ ಆ ವಚನಗಳು ಏನಿವೆ, ಅವು ಅಕ್ಕನಿಗೆ ತುಂಬ ಸಲೀಸಾಗಿ, ಅಕ್ಕನ ವಚನಗಳನ್ನು ನಾವು ಸಾಮಾಜಿಕ ಚಿಂತನೆಯ ವಚನಗಳು, ಸಾಮಾಜಿಕ ವಿಡಂಬನೆಯ ವಚನಗಳು, ಆಧ್ಯಾತ್ಮಿಕ ಚಿಂತನೆಯ ವಚನಗಳು, ಸತಿಪತಿ ಭಾವದ ವಚನಗಳು, ಬೆಡಗಿನ ವಚನಗಳು ಅಂತ ನಾವೆಲ್ಲ ವಿಭಾಗಿಸ್ಕೊಂಡು ಮಾಡ್ತಾ ಹೋಗ್ತೀವಿ. ಯಾವುದರಲ್ಲಿ ಕೈ ಹಾಕಿದರೂ ಕೂಡ ಅಷ್ಟು ಅಚ್ಚುಕಟ್ಟಾಗಿ ಅಷ್ಟು ವಿವರವಾಗಿ ಹೇಳುವಂತಹ ವಚನಗಳನ್ನು ಆಕೆ ರಚನೆ ಮಾಡ್ತಾ ಹೋಗ್ತಾರೆ. ಅಕ್ಕ ಒಂದು ರೀತಿಯಲ್ಲಿ ಕೊನೆಯಲ್ಲಿ ಅಕ್ಕ ಈ ಹಂತ ಹಂತವಾಗಿ 6 ಸ್ಥಳಗಳನ್ನು ಏರ್ತಾ ಹೋಗೋದಿದೆಯಲ್ಲ, ಕೊನೆಗೆ ಶ್ರೀಶೈಲದ ಚನ್ನಮಲ್ಲಿಕಾರ್ಜುನನನ್ನು ಕಾಣೋದು ಅಲ್ಲೇ ಇರುವಂತಹ ಕದಳಿಯ ವನದಲ್ಲಿ ಹೋಗುವಂಥದ್ದು. ಕದಳಿ ಎಂಬುದು ವನ, ಕದಳಿ ಎಂಬುದು ಘೋರಾರಣ್ಯ ಅಂತ ಅವಳ ಆ ಏನು ವಚನಗಳಲ್ಲಿ ವಿವರ ಬರುತ್ತೆ. ಕದಳಿ ಕೇವಲ ಅದು ಒಂದು ಬಾಳೆಯ ಗಿಡ ಮಾತ್ರ ಅಲ್ಲ, ಬಾಳೆಯ ವನ ಮಾತ್ರ ಅಲ್ಲ, ಅದು ಅವಳ ಒಂದು ಆಧ್ಯಾತ್ಮಿಕ ಸಾಧನೆಯ ಒಂದು ಮಾರ್ಗ ಹೇಗಾಗಿತ್ತು ಅನ್ನೋವಂಥದ್ದನ್ನು ಅವಳು ಸರಳವಾಗಿ ಹೇಳ್ತಾ ಹೋಗ್ತಾಳೆ. ಬಹುಶಃ ಕದಳಿ ಅನ್ನುವಂಥದ್ದನ್ನು ಒಂದು ಪ್ರತಿಮೆಯಾಗಿ ಇಟ್ಕೊಂಡು ಅವಳು ಆ ಕದಳಿ ಗಿಡ ಅನ್ನುವಂಥದ್ದು ಹೇಗೆ ಒಂದು ಬಾಳೆ ಗಿಡ, ಆ ಬಾಳೆಯ ದಿಂಡನ್ನು ನಾವು ಬಿಚ್ಚುತ್ತಾ ಹೋದರೆ ಒಂದೊಂದೇ ಆ ಲೇಯರನ್ನು ತೆಗಿತಾ ಹೋದರೆ ಕೊನೆಯಲ್ಲಿ ಏನೂ ಇಲ್ಲದ ಸ್ಥಿತಿ, ಖಾಲಿ ಶೂನ್ಯವಾಗಿ ಉಳಿಯುವಂತಹ ಆ ಬಾಳೆಯ ಆ ಒಂದು ಗಿಡವನ್ನು, ಆ ಬಾಳೆಯ ಏನು ಆ ದಿಂಡು ಇದೆ, ಒಂದೊಂದೇ ಬಹುಶಃ ಈ ಲೋಕದ ಕೆಲವೊಂದು ಏನು ಆಮಿಷಗಳಿದೆ ಇವುಗಳನ್ನು ಒಂದೊಂದೇ ತೊರಿತಾ ಬಿಡ್ತಾ ಆಮೇಲೆ ಆ ಆಧ್ಯಾತ್ಮಿಕತೆಗೆ ತಲುಪುವಂತಹ ಆಲೋಚನೆಯನ್ನು ಬಹುಶಃ ಕದಳಿಯ ಪ್ರತಿಮೆಯನ್ನು ಕೊಡೋದ್ರ ಮುಖಾಂತರ ಆಕೆ ಹೇಳ್ತಾ ಹೋಗ್ತಾಳೆ ಅನಿಸುತ್ತೆ. ಈ ಷಟ್ಸ್ಥಳಗಳ ವಿಧಾನದಲ್ಲಿ ಅವಳು ಬಾಲ್ಯದಲ್ಲೇ ಭಕ್ತ ಸ್ಥಳ ಅವಳದು, ಭಕ್ತ, ಮಹೇಶ್ವರ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ, ಆ ಐಕ್ಯ ಸ್ಥಳಕ್ಕೆ ಅವಳು ತಲುಪೋದಿದೆಯಲ್ಲ, ಹಂತ ಹಂತವಾಗಿ ಏನೂ ಇಲ್ಲದ ಸ್ಥಿತಿಯನ್ನು ತಲುಪೋದಿದೆಯಲ್ಲ, ಆ ಏನೂ ಇಲ್ಲದ ಸ್ಥಿತಿಯನ್ನು ತಲುಪಿಕೊಂಡು ಬಹುಶಃ ಇದನ್ನು ನಾನು ನನ್ನದೇ ಆದ ರೀತಿಯಲ್ಲಿ ನಾನು ಹೇಳಿಕೊಳ್ಳೋದಾದರೆ, ಅಕ್ಕ ಸಾಮಾನ್ಯ ಆತ್ಮದಿಂದ ಪರಮಾತ್ಮತ್ವದ ಕಡೆಗೆ ಹೊರಟಂಥವಳು ಅಂತ. ನಾನು ವಚನಗಳನ್ನು ಯಾವ ವಚನಗಳನ್ನು ಯಥೇಚ್ಛವಾಗಿ ಕೋಟ್ ಮಾಡಿದೆ, ಯಾವ ವಚನವನ್ನು ವಿಶ್ಲೇಷಣೆ ಮಾಡಿದೆ, ಕೇವಲ ಅಕ್ಕನ ಬದುಕನ್ನು ಮಾತ್ರ ಚಿತ್ರಣ ಕೊಡ್ತಾ ಇದ್ದೀನಿ. ಯಾಕೆ ಅಂದರೆ ವಚನಗಳನ್ನು ವೈಜ್ಞಾನಿಕವಾಗಿ ಒಡೆಯುವಂತಹ,
ವಚನಗಳ ಎಳೆ ಎಳೆಯಾಗಿ ಅಲ್ಲಿರುವ ಆಧ್ಯಾತ್ಮಿಕತೆಯನ್ನು ಬಿಡಿಸುವಂತಹ ಅಧ್ಯಕ್ಷರು ಮುಂದೆ ಕೂತಿದ್ದಾರೆ. ನನಗೆ ಇವತ್ತು ಅಧ್ಯಕ್ಷರಲ್ಲಿ ಇರ್ತಾರೆ ಅನ್ನೋ ಕಲ್ಪನೆ ಇರಲಿಲ್ಲ. ಹಾಗಾಗಿ ವಿನಾಕಾರಣ ಯಾವುದೇ ಪ್ರಯೋಗಗಳಿಗೆ ನಾನು ಪ್ರಯತ್ನವನ್ನು ಪಡೆದೆ. ಸುಮ್ಮನೆ ನಾನು ಅಕ್ಕನ ಒಂದು ಲೌಕಿಕ ಬದುಕಿನ ವಿಚಾರಗಳನ್ನು ಮಾತ್ರ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ನಾನು ತುಂಬ ವರ್ಷಗಳ ಹಿಂದೆ ಇಲ್ಲಿ ಒಮ್ಮೆ ಉಪನ್ಯಾಸಕ್ಕೆ ಬಂದಿದ್ದಾಗ ಸಿದ್ಧಲಿಂಗಪ್ಪ ಸರ್ ಅವರು ನನ್ನ ಪೂರ್ತಿ ಮಾತುಕತೆ ಆದಮೇಲೆ ಕರೆದು ಅವರ ಅಡ್ರೆಸ್ ಕೊಟ್ಟು, ನೀವು ಲೆಕ್ಚರರ್ಸು, ನೀವು ವಚನಗಳನ್ನು ವೈಜ್ಞಾನಿಕವಾಗಿ ನೋಡುವ ಒಂದು ಪರಿಪಾಠವನ್ನು ಬೆಳೆಸ್ಕೊಳ್ಬೇಕು, ಆ ವಚನಗಳಲ್ಲಿ ಏನೆಲ್ಲ ಇದೆ ಅನ್ನೋಂಥದ್ದನ್ನು ನೀವು ಹೊಡೆದು ನೋಡಬೇಕು, ನೀವು ಬಿಡುವಾಗಿದ್ದಾಗ ಬನ್ನಿ ಅಂತ ಹೇಳಿ ನನ್ನ ಕಾಲೇಜಿಗೆ ಹುಡುಕೊಂಡು ಬಂದು ನನಗೆ ಅವರ ವಿಳಾಸವನ್ನು, ಉದಾಹರಣೆಗೆ ಒಂದು ಎರಡು ವಚನಗಳನ್ನು ಹೊಡೆದು ಅಲ್ಲಿ ಬರೆದು ಹಾಕಿರೋ ಜೆರಾಕ್ಸ್ ಕಾಪಿಯನ್ನು ನಾನು ಕೊಟ್ಟೋಗಿದ್ದರು. ನಾನು ಅವರ ಅಡ್ರೆಸ್ಸನ್ನು ಹುಡುಕೊಂಡು ಅವರು ಇರ್ತಾರೆ ಅಂತ ಹೋಗೋ ಹೊತ್ತಿಗೆ ನನ್ನ ದುರಾದೃಷ್ಟ, ಅವರು ಇಲ್ಲವಾಗಿದ್ದರು. ಬಹುಶಃ ನಾನು ಕೊನೆ ಪಕ್ಷ ಅವ್ರ ಜೊತೆನಲ್ಲಿ ಒಂದು 4 ಕ್ಲಾಸ್, ಒಂದು 6 ಕ್ಲಾಸ್ ಆದರೂ ಕಲ್ತಿದ್ದಿದ್ರೆ ಇವತ್ತು ದಿಟ್ಟತನದಿಂದ ನಿಂತ್ಕೊಂಡು ಅರವಿಂದ ಜತ್ತಿಯವ್ರ ಮುಂದೆ ಕೂಡ ನಾನು ಮಾತಾಡೋಕ್ಕೆ ಸಾಧ್ಯ ಆಗ್ತಿತ್ತು. ಇವತ್ತು ನನಗೆ ಅದು ಸಾಧ್ಯ ಆಗಿಲ್ಲ, ಬಹುಶಃ ನಾನೂ ಸಾಧ್ಯ ಮಾಡಿಕೊಂಡಿಲ್ಲ. ನಾನು ಕಾಲೇಜ್ನಲ್ಲಿ ಸ್ಟೂಡೆಂಟ್ಸ್ಗೆ ಪಾಠ ಮಾಡ್ತೀನಿ, ವಚನಗಳನ್ನು ನಾವು ಪಾಠ ಮಾಡ್ತೀವಿ. ನಾವೇನಾದರೂ ಆಳವಾದ ವಿವರವಾದ ಆಧ್ಯಾತ್ಮಿಕತೆಯ ವೈಜ್ಞಾನಿಕತೆಯ ವಿಚಾರಗಳನ್ನು ತುಂಬಕ್ಕೆ ಹೋದರೆ ಆ ಮಕ್ಕಳಿಗೆ ಬೇಡ. ಮೊದಲು ಮಕ್ಕಳಿಗೆ ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಬರಬೇಕಾದ್ರೆ ಅವ್ರಿಗೆ ಮೇಲಿನ ಸ್ತರದ ಅರ್ಥ ಆದರೆ ಮಾತ್ರ. ಏನು ಶರಣರ ಆ ಚಿಂತನೆಗಳಿತ್ತು, ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಈ ತತ್ವಗಳೇನಿತ್ತು. ಶರಣ ಅಂದರೆ ಶ್ರೇಷ್ಠ, ಆ ಶ್ರೇಷ್ಠನಾಗಬೇಕಾದ್ರೆ ಯಾರು ಬೇಕಾದರೂ ಶರಣರಾಗ್ಬೋದು, ಶ್ರೇಷ್ಠರಾಗ್ಬೋದು. ಆ ಶ್ರೇಷ್ಠತ್ವ ಹೇಗೆ ಬರುತ್ತೆ ಅಂದರೆ ಈ 7 ತತ್ವಗಳನ್ನು ಯಾರು ಆಚರಿಸ್ತಾನೋ ಆವಾಗ ಈ ಶ್ರೇಷ್ಠತೆ ಬರುತ್ತೆ ಅಂತ. ಅಲ್ಲಿಂದ ಅವರಿಗೆ ಏನೇನೆಲ್ಲ ಇದೆ, ಏನೇ ದೇವರು ಅಂದರೆ ಏನು ಅಂತ ಹೇಳ್ತಾ ಹೋಗ್ತಾರೆ, ಮಡಿ ಅಂದರೆ ಏನು, ಆಮೇಲೆ ಮೈಲಿಗೆ ಇಲ್ಲದೇ ಇರೋದು ಅಂದರೆ ಏನು, ಸಮಾನತೆ ಅಂದರೆ ಏನು, ಆತ್ಮ ಅಂದರೆ ಏನು ಹೇಳ್ತಾ ಹೋಗ್ತಾರೆ, ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ ಅಂತ ಯಾಕೆ ಹೇಳ್ತಾರೆ. ಈ ಸರಳವಾಗಿ ಆಸಕ್ತಿ ಹುಟ್ಟಿಸ್ಬಿಟ್ಬಿಟ್ರೆ ಒಳ ಹೊಕ್ಕಕ್ಕೆ ಓದೋಕ್ಕೆ ಅವರೇ ತೆರ್ಕೊಳ್ತಾರೆ ತಮ್ಮನ್ನು, ಓ ಇಂಥದ್ದೆಲ್ಲ ಇದೆಯಾ ವಚನ ಸಾಹಿತ್ಯದಲ್ಲಿ ಅಂತ. ನಾವು ಸ್ಟಾರ್ಟಿಂಗ್ನಲ್ಲಿ ಅವ್ರಿಗೆ ಗೊತ್ತಿಲ್ಲದೇ ಇರುವಾಗ, ವಚನಗಳೇ ಗೊತ್ತಿಲ್ಲದೆ ಇರುವಾಗ ನಾವು ಡೆಪ್ತ್ಗೆ ಹೋಗುವಾಗ ಆ ಮಕ್ಳಿಗೆ ಅದ್ರ ಬಗ್ಗೆ ನಿರಾಸಕ್ತಿನೇ ಬರಲ್ಲ. ಒಂದು ಉದ್ದೇಶ ಪರೀಕ್ಷೆನಲ್ಲಿ ಉತ್ತರಗಳನ್ನು ಬರೆದು ಪಾಸಾಗೋದಿರುತ್ತೆ, ಎರಡು ಮೇಲಿನ ಅರ್ಥ ಮಾತ್ರ ಬೇಕಾಗಿರುತ್ತೆ. ಈ ಕಡೆಗೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗೋದ್ರಿಂದ ಹೆಚ್ಚು ಆಳಕ್ಕೆ ಇಳಿಯಕ್ಕೆ ಹೋಗಿಲ್ಲ. ಇದು ಕೂಡ ಒಂದು ಉದ್ದೇಶ. ಇನ್ನು ನಾನು ಈ ಷಟ್ಸ್ಥಲಗಳಲ್ಲಿ ಅಕ್ಕ ಹೇಗೆ ಐಕ್ಯಕ್ಕೆ ತಲುಪ್ತಾಳೆ ಅನ್ನೋದನ್ನು ನನ್ನದೇ ಆದ ರೀತಿಯಲ್ಲಿ ನಾನು ಕೆಲವು ಕಡೆ ಹೇಳ್ತಾ ಇರ್ತೀನಿ. ನಾವು ಎಲ್ಲರೂ ಆತ್ಮ ಉಳ್ಳವರು, ಶರೀರದೊಳಗೆ ಆತ್ಮನನ್ನು ಯಾರೂ ಕಾಣದಂತಿರಿಸಿದೆ ಅಂತ ನಮ್ಮ ದಾಸಿಮಯ್ಯ ಹೇಳ್ತಾರೆ. ನಾವೆಲ್ಲ ಆತ್ಮ ಉಳ್ಳವರು. ನಾವೇನಾದರೂ ಕೆಟ್ಟ ಗುಣಗಳನ್ನು ಉಳ್ಳವರಾದರೆ ನಾವು ದುರಾತ್ಮರಾಗ್ತೀವಿ. ನಾವು ಕೊಲೆಗಡುಕರು, ಮೋಸಗಾರರು, ವಂಚಕರು, ಸುಳ್ಳುಗಾರರು, ಕಳ್ಳರು, ಆದರೆ ಕೆಟ್ಟರು, ನೀಚಾತ್ಮರು, ದುರಾತ್ಮರಾಗ್ತಾ ಹೋಗ್ತೀವಿ. ಅದೇ ನಮ್ಮ ಪಾಡಿಗೆ ನಾವಿದ್ರೆ ನಾವು ಯಾರಿಗೂ ಕೆಟ್ಟದ್ದನ್ನು ಮಾಡಲ್ಲ, ನಾವು ಯಾರಿಗೂ ಒಳ್ಳೆಯದನ್ನು ಮಾಡಲ್ಲ. ನಮ್ಮ ಪಾಡಿಗೆ ನಾವು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ರೆ ನಾವು ಬರೀ ಆತ್ಮರು. ಯಾಕಂದರೆ ನಮ್ಮದೇ ಆದ ಸ್ವಾರ್ಥ ನಮ್ಮದಷ್ಟೇ, ಇನ್ನೊಬ್ಬರು ಕೆಡಕು ಮಾಡಲ್ಲ, ದುಡಿತೀವಿ, ಕಷ್ಟಪಡ್ತೀವಿ, ತಿಂತೀವಿ, ನಮ್ಮದು ಬರೀ ಆತ್ಮ. ನಮ್ಮ ಸುಖವನ್ನು ಪಕ್ಕಕ್ಕಿಟ್ಟು ನಮ್ಮ ಸಮಾಜದ ಸುಖಕ್ಕೋಸ್ಕರ, ನಮ್ಮ ಸಮಾಜದ ಏಳಿಗೆಗೋಸ್ಕರ, ಅಥವಾ ನಮ್ಮ ರಾಜ್ಯದ, ನಮ್ಮ ದೇಶದ, ಒಂದು ಸಮುದಾಯದ ಏಳಿಗೆಗೋಸ್ಕರ ನನ್ನನ್ನು ನಾನು ಸಮರ್ಪಿಸ್ಕೊಂಡ್ರೆ, ನನ್ನ ಸುಖವನ್ನು ಪಕ್ಕಕ್ಕಿಟ್ಟು ಸ್ವಾರ್ಥ ಬಿಟ್ಟು ನಾನು ಸಮಾಜಕ್ಕೆ ನನ್ನನ್ನು ಸೇವೆಗೆ ತೊಡಗಿಸ್ಕೊಂಡ್ರೆ ಅಂಥ ನಾನು, ನನ್ನ ಆತ್ಮ ಏನಾಗುತ್ತೆ, ಪರಮ ಮಹಾತ್ಮ ಆಗುತ್ತೆ. ಮಹಾ ಆತ್ಮ, ದುರಾತ್ಮ, ಬರೀ ಆತ್ಮ, ಆನಂತರ ಮಹಾತ್ಮ, ಬಹುಶಃ ಗಾಂಧೀಜಿ ಅಂಥವ್ರನ್ನು,
ಆಮೇಲೆ ಅಂಬೇಡ್ಕರ್ ಅಂತವರನ್ನ ಸಮಾಜದ ಏಳಿಗೆಗೋಸ್ಕರ ತಮ್ಮ ಸುಖವನ್ನು ಪಕ್ಕಕ್ಕಿಟ್ಟು ಬಹುಶಃ ನಮಗೆಲ್ಲ ಗೊತ್ತಿದೆ ಗಾಂಧೀಜಿ ದೇಶಕ್ಕೋಸ್ಕರ 21 ದಿವಸ ಉಪವಾಸ ಮಾಡ್ತಾರೆ ದೇಶದ ಜನ ಎಲ್ಲಿ ತನಕ ಮೈ ತುಂಬ ಬಟ್ಟೆ ತೊಟ್ಕೊಳ್ಳಲ್ವೋ ಅಲ್ಲಿ ತನಕ ನಾನು ಒಂದು ತುಂಡು ಬಟ್ಟೆ ಉಟ್ಕೊಳ್ತೀನಿ ಅಂತ ಹೇಳ್ತಾರೆ ನಮ್ಮ ದೇಶದ ಜನ ಯಾವತ್ತು ಎರಡು ಹೊತ್ತು ಹೊಟ್ಟೆ ತುಂಬ ಊಟ ಮಾಡೋದಿಲ್ವೋ ಅಲ್ಲಿ ತನಕ ನನಗೂ ಹೊಟ್ಟೆ ತುಂಬ ಊಟ ಬೇಡ ಒಂದು ಹೊತ್ತು ಊಟ ಮಾಡ್ತೀನಿ ಅಂತ ಒಂದು ಹೊತ್ತು ಊಟಕ್ಕೆ ಇಳಿತಾರೆ ಇದು ದೇಶಕ್ಕೋಸ್ಕರ ಮಾಡುವಂತಹ ತ್ಯಾಗ ಅವರು ಮಹಾತ್ಮ ಅಂತ ಅನ್ನಿಸ್ಕೊಳ್ತಾರೆ ಸೋ ಇಲ್ಲಿ ಆತ್ಮಕ್ಕಿಂತ ಉತ್ತಮವಾದದ್ದು ಮಹಾ ಪ್ಲಸ್ ಆತ್ಮ ಮಹಾತ್ಮ ಸರಿ ಹಾಗಾದ್ರೆ ಮುಂದಿನ ಆತ್ಮ ಯಾವುದು ಅಂದರೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಆತ್ಮ ಯಾವುದಿರುತ್ತೋ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸೋದು ಬಹುಶಃ ಅದು ಪರಮ ಪ್ಲಸ್ ಆತ್ಮ ಆಗುತ್ತೆ ಪರಮಾತ್ಮ ಆಗುತ್ತೆ ನಾವು ನೀವೆಲ್ಲ ಇವತ್ತು ಪರಮಾತ್ಮ ಅಂದರೆ ದೇವರು ಅಂತ ನಾವೇನು ಕರ್ಕೊಳ್ತೀವೋ ಏನಂದರೆ ಇಡೀ ಜಗತ್ತಿಗೆ ಒಂದು ಕ್ರಿಮಿ ಕೀಟದಿಂದ ಹಿಡಿದು ಮಾನವ ಕುಲದಿಂದ ಹಿಡಿದು ಯಾರ್ಯಾರಿಗೆ ಒಳಿತನ್ನು ಮಾಡೋದಕ್ಕೆ ಬಯಸ್ತಾನೋ ಒಬ್ಬ ವ್ಯಕ್ತಿ ಅವನು ಎಲ್ಲರ ಪಾಲಿಗೆ ದೇವರಾಗ್ತಾ ಹೋಗ್ತಾನೆ ಆ ದೇವರನ್ನೇ ನಾವು ಇವತ್ತು ಪರಮ ಆತ್ಮ ಅಂತ ಕರೀತೇವೆ ಆತ್ಮನಿಂದ ಪರಮಾತ್ಮದ ಕಡೆಗೆ ನಮ್ಮ ನಡಿಗೆ ಅನ್ನೋದನ್ನು ಅಕ್ಕ ಚಿಕ್ಕ ವಯಸ್ಸಿಗೆ ತೋರಿಸ್ಕೊಡ್ತಾ ಹೋಗ್ತಾಳೆ ಬಹುಶಃ ಅವಳ ಸಾಮಾನ್ಯ ಆತ್ಮವನ್ನು ಆಕೆ ಮಹಾತ್ಮ ಮಾಡಿಕೊಳ್ಳೋದು ಮಹಾ ಆತ್ಮವನ್ನು ಪರಮ ಆತ್ಮ ಮಾಡಿಕೊಂಡು ಇವತ್ತು ನಾವೆಲ್ಲರೂ ಅವಳನ್ನು ದೈವತ್ವದ ಒಂದು ಪರಿಕಲ್ಪನೆಯಲ್ಲಿ ಪೂಜಿಸುವ ಮಟ್ಟಕ್ಕೆ ಅಕ್ಕ 12ನೇ ಶತಮಾನದಿಂದ 21ನೇ ಶತಮಾನದವರೆಗೆ ಉಳ್ಕೊಂಡು ಬರ್ತಾಳೆ ಹಾಗೆ ಅಕ್ಕ 21ನೇ ಶತಮಾನ ಅಲ್ಲ ಇನ್ನೂ 20 ಶತಮಾನ 31ನೇ ಶತಮಾನ 41ನೇ ಶತಮಾನದವರೆಗೆ ಕರ್ನಾಟಕ ಇದ್ದರೆ ಕನ್ನಡ ಇದ್ದರೆ ಅಥವಾ ಇತರ ಭಾಷೆಗಳಿದ್ದರೆ ಯಾಕಂದರೆ ನಮ್ಮ ಅಧ್ಯಕ್ಷರು ಇವತ್ತು ಇತರ ಭಾಷೆಗಳಲ್ಲೂ ಅಕ್ಕನ ವಚನಗಳು ಅಣ್ಣನ ವಚನ ವಚನ ಸಾಹಿತ್ಯ ಬರೋ ಹಾಗೆ ಮಾಡಿಬಿಟ್ಟಿದ್ದಾರೆ ಹೀಗಾಗಿ ಎಲ್ಲಿ ತನಕ ಇಲ್ಲಿ ಇರುತ್ತೋ ಭಾಷೆ ಅನ್ನೋದು ಪ್ರಪಂಚ ಅನ್ನೋದು ಅಲ್ಲಿ ತನಕ ಅಕ್ಕ ಉಳ್ಕೊಳ್ತಾಳೆ ಹೇಗೆ ಅಂದರೆ ಅವಳ ಹಂತ ಹಂತವಾಗಿ ಏರುವ ಆ ಪರಮಾತ್ಮ ಮಟ್ಟಕ್ಕೆ ಆತ್ಮವನ್ನು ಪರಮಾತ್ಮವಾಗಿಸಿಕೊಳ್ಳೋದು ಅಂದರೆ ನಮ್ಮೆಲ್ಲರಲ್ಲೂ ಒಳ್ಳೆತನನೂ ಇರುತ್ತೆ ಕೆಟ್ಟತನನೂ ಇರುತ್ತೆ ನಮ್ಮ ಕೆಟ್ಟತನಗಳನ್ನು ಕಳಿಸ್ತಾ ಬಿಡ್ತಾ 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 ಕಳಿಸ್ತಾ ಅನ್ನೋ ಪದ ಇದಕ್ಕೆ ಹೇಳಿದಾಗೆ ನಾನು ಹೇಳ್ತಾ ಹೋದೆ ಬಿಡ್ತಾ ಬಿಡ್ತಾ ಒಂದೊಂದೇ ಬಿಡ್ತಾ 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 ದುರಾತ್ಮವನ್ನು ಆತ್ಮ ಮಾಡಿಕೊಳ್ಳೋದು ಆಮೇಲೆ ನಾನು ಯಾಕೆ ಬರೀ ನನ್ನ ಸ್ವಾರ್ಥ ನೋಡ್ಕೋಬೇಕು ಇನ್ನೊಬ್ರಿಗೆ ಬೇಕಾದವರಾಗಿ ಬದುಕೋಣ ಅಣ್ಣ ಹೇಳ್ತಾರಲ್ಲ ಹಾಗೆ ವ್ಯಾಧನೊಂದು ಮೊಲನ ತಂದಡೆ ಸಲುವ ಹಾಗಕ್ಕೆ ಬಿಳಿವರಯ್ಯ ನೆಲನಾಳ್ದನ ಹೆಣನೆಂದಡೆ ಒಂದು ಅಡಕೆಗೆ ಕೊಂಬರಿಲ್ಲ ಅಂದರೆ ಒಂದು ಮೊಲ ಬಂದರೆ ಎಷ್ಟಪ್ಪ ಸತ್ತಿರೋ ಮೊಲನ ಬೇಟೆಗಾರ ತೊಗೊಂಬಂದರೆ ಎಷ್ಟಪ್ಪ ಬೆಲೆ ಇದ್ರದ್ದು ತಗೊಳ್ಳಿ ಎಷ್ಟ ಹೌದಾ ಅವ್ನು ಕೊಡಿ ತಗೊಳ್ಳಿ ಹಿಂಗೆ ಅದೇ ಈ ಭೂಮಿ ಆಳಿರುವಂತಹ ರಾಜ ಸತ್ತೋಗ್ಬಿಟ್ಟಿದ್ದಾನೆ ಜಾಸ್ತಿ ಬೆಲೆ ಏನು ಬೇಡ ಒಂದೇ ಒಂದು ಅಡಿಕೆ ಕೊಟ್ಬಿಟ್ಟು ತೊಗೊಂಬಿಡಿ ಅಂದರೆ ಯಾರಿಗೆ ಬೇಕು ನಿಮ್ಮ ರಾಜ ನೀವೇ ಎತ್ಕೊಂಡೋಗ್ರಿ ನಿಮ್ಮ ರಾಜನ ಹೆಣನ ಅಂತ ಅವನು ರಾಜ ಆದರೂ ಅಷ್ಟೇ ಅವನು ಸಾಮಾನ್ಯ ಮನುಷ್ಯನಾದರೂ ಅಷ್ಟೇ ಬದುಕಿರುವಾಗ ಮಾತ್ರ ಬೆಲೆ ಹಾಗಾದರೆ ಸತ್ತ ಮೇಲೂ ಬೆಲೆ ಬರೋ ಹಾಗೆ ಮಾಡ್ಕೊಳ್ಳೋದು ಹೇಗೆ ಅಂದರೆ ಬದುಕಿರುವಾಗ ಇತರರಿಗೆ ಬೇಕಾಗುವ ವ್ಯಕ್ತಿಯಾಗಿ ಅಂದರೆ ಇತರರಿಗೆ ಸಹಾಯವನ್ನು ಮಾಡೋದ್ರ ಮುಖಾಂತರ ಇತರರ ಬದುಕಿಗೆ ಒಳಿತನ್ನು ಮಾಡುವುದರ ಮುಖಾಂತರ ನಾವು ಪರಮಾತ್ಮತ್ವದ ಕಡೆಗೆ ಹೊರಡೋದು ಬಹುಶಃ ಇದನ್ನೇ ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಕರೀತಾರೆ ನಾನೇ ದೇವರು ಅಂತ ಅಂದರೆ ನನ್ನ ಆತ್ಮವನ್ನು ದೈವತ್ವದ ಕಡೆಗೆ ಮಾಡಿಕೊಳ್ಳೋವಂಥದ್ದು ಶಕ್ತಿ ವಿಶಿಷ್ಟಾದ್ವೈತ ಅಂಥೇಳಿ ನಮ್ಮ ವಚನ ಸಾಹಿತ್ಯವನ್ನು ಹೇಳ್ತಾ ಹೋಗ್ತಾರೆ ಗುರುತಿಸ್ತಾ ಹೋಗ್ತಾರೆ ಚಿಂತಕರು ಹಾಗೆ ಇಲ್ಲಿ ನಾನು ಕೀಳುತನವನ್ನು ಬಿಡ್ತಾ 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 ಶ್ರೇಷ್ಠತನವನ್ನು ಮಾಡಿಕೊಂಡಾಗ ಇತರರಿಗೆ ಯಾರಿಗೂ ಕೆಟ್ಟದ್ದನ್ನು ಮಾಡದೇ ಇದ್ದರೆ ಯಾಕೆ ನಮ್ಮ ಬಗ್ಗೆ ಕೆಟ್ಟದ್ದು ಮಾತಾಡ್ತಾರೆ ಬರ್ತಾ ಇದ್ದಾರಪ್ಪ ದೊಡ್ಡ ವ್ಯಕ್ತಿಗಳು ತುಂಬ ಒಳ್ಳೆಯವರು ಅಂತ ಅವರೇ ಕೈ ಎತ್ತಿ ಮುಗಿಯೋಕ್ಕೆ ಶುರು ಮಾಡ್ತಾರೆ ಶ್ರೇಷ್ಠರು ಅಂತ ಅನ್ನೋಕ್ಕೆ ಶುರು ಮಾಡ್ತಾರೆ ಒಳ್ಳೆಯವರು ಅನ್ನೋಕ್ಕೆ ಶುರು ಮಾಡ್ತಾರೆ ಹೀಗೆ ಅಕ್ಕ ಕರ್ನಾಟಕದ ಮುತ್ತು ಕರ್ನಾಟಕದ ಹೆಮ್ಮೆ ಕರ್ನಾಟಕದ ಕಿರೀಟ ಶರಣ ಸಾಹಿತ್ಯದ ಒಂದು ಹೆಮ್ಮೆ ಅಂತ ಹೇಳ್ಕೊಳ್ತಾ ಅದರಲ್ಲೂ ಮಹಿಳೆಯರ ಹೆಮ್ಮೆ ಕನ್ನಡದ ಕನ್ನಡಿಗರಾದಂತಹ ನಾವುಗಳು ಹೆಮ್ಮೆಯಿಂದ ನಮ್ಮ ಮೊಟ್ಟ ಮೊದಲ ಕವಿಯಿತ್ರಿ ಮಾತ್ರ ಅಲ್ಲ ಮೊಟ್ಟ ಮೊದಲ ದಿಟ್ಟತನದ ಹೆಣ್ಣು ಅಂತ ನಾವೆಲ್ಲ ಹೇಳ್ಕೊಳ್ಳುವಂತಹ ಅಕ್ಕನ ವಿಚಾರಗಳನ್ನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಬಳಿ ಇವತ್ತು ನಿಮ್ಮ ಮುಂದೆ ಹಂಚ್ಕೊಳ್ಳೋಕೆ ಅವಕಾಶ ಕೊಟ್ಟಂತಹ ಬಸವ ಸಮಿತಿಯವರಿಗೂ ಮತ್ತು ಇಷ್ಟೋ ತನಕ ನನ್ನ ಕೆಲವು ಮಾತುಗಳನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ನಾನು ವಂದಿಸಿ ನನ್ನ ಕೆಲವು ಮಾತುಗಳನ್ನು ಮುಗಿಸ್ತೇನೆ.